ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ತಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರಿಗೆ ಮತ್ತೊಮ್ಮೆ ಅನಂತರದ ಧನ್ಯವಾದಗಳು. ಇವತ್ತಿನ ಈ ವಿಡಿಯೋದಲ್ಲಿ ಈ ಜನರಿಗೆ ಇರುವಂತಹ ಒಂದು ಜಿಜ್ಞಾಸೆ, ಬಹಳ ಜನರಲ್ಲಿ ಒಂದು ಜಿಜ್ಞಾಸೆ ಇದೆ, ರಾಶಿ ಫಲಗಳು ಯಾಕೆ ಸರಿಯಾಗಿ ನಮಗೆ ಬರ್ತಾ ಇಲ್ಲ, ಅಥವಾ ನಮ್ಮ ರಾಶಿ ಭವಿಷ್ಯ ನಮಗೆ ವ್ಯತಿರಿಕ್ತವಾಗೋದೇಕೆ, ಅಥವಾ ಅದು ಭಾಗಶಃ ಸತ್ಯ ಅಥವಾ ಭಾಗಶಃ ಸುಳ್ಳಾಗೋದೇಕೆ, ಇವೆಲ್ಲ ಒಂದು ಜಿಜ್ಞಾಸೆ ಇದೆ. ರಾಶಿ ಫಲ ಸತ್ಯವೇ ಮಿಥ್ಯವೇ ಎಂಬ ಒಂದು ವಿಚಾರವನ್ನು ಈಗ ಸಂಕ್ಷಿಪ್ತವಾಗಿ ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಜ್ಯೋತಿಷ ಶಾಸ್ತ್ರ ಅನ್ನೋದು ಅಗಾಧವಾದ ವಿಜ್ಞಾನ, ಅದೊಂದು ಸಾಗರ ಅಂತ ಹೇಳ್ಬೋದು. ಭಾರತೀಯ ಜ್ಯೋತಿಷ ಶಾಸ್ತ್ರಕ್ಕೆ ಬಹಳ ಭದ್ರವಾದ ತಳಹದಿ ಇದೆ. ಯಾವುದೇ ವಿಜ್ಞಾನಗಳ ಸಲಕರಣೆ ಉಪಕರಣಗಳು ಅಥವಾ ಕಂಪ್ಯೂಟರ್ಗಳಿಲ್ಲದ ಒಂದು ಕಾಲದಲ್ಲಿ ಅವರು ಕೋಟ್ಯಂತರ ದೂರದಲ್ಲಿ, ಕಿಲೋಮೀಟರ್ ದೂರದಲ್ಲಿರುವಂತಹ ಗ್ರಹಗಳ ಬಗ್ಗೆ ಆಗಲಿ, ನಕ್ಷತ್ರಗಳ ಬಗ್ಗೆ ಆಗಲಿ ಅಧ್ಯಯನ ಮಾಡಿ ನಕ್ಷತ್ರ ಪುಂಜಗಳನ್ನು ಗುರುತಿಸಿ ಆ ನಕ್ಷತ್ರ ಪುಂಜಗಳಿಗೆ ಅವುಗಳಿಗೆ ಹೆಸರುಗಳನ್ನು ಸೂಚಿಸಿ, ಅದರ ಜೊತೆಗೆ ಗ್ರಹಗಳನ್ನು ಗುರುತಿಸಿ ಗ್ರಹಗಳ ಒಂದು ಹೆಸರನ್ನು ಸೂಚಿಸಿ, ಅದೇ ರೀತಿ ಕಾಲಗಣನೆಯನ್ನು ಅಂದರೆ ಟೈಮು, ಕಾಲವನ್ನು ಕಾಲಗಣನೆ ಸೂರ್ಯ ಚಂದ್ರರ ಚಲನೆಗೆ ಅನುಗುಣವಾಗಿ ಕಾಲಗಣನೆಯನ್ನು ಕರಾರುವಕ್ಕಾಗಿ ಮಾಡಿಕೊಂಡಿದ್ದಾರೆ. ಸೂರ್ಯ ಉದಯ ಅಸ್ತದ ವಿಚಾರಗಳನ್ನು, ಅಲ್ಲದೆ ಗ್ರಹಣಾದಿಗಳನ್ನು, ಯಾವುದೇ ಕಂಪ್ಯೂಟರ್ಗಳು ಇವುಗಳು ಬರೋದಕ್ಕಿಂತ ಮೊದಲು ನೀವು ನೋಡಿರ್ಬೋದು, ಸಾವಿರಾರು ವರ್ಷಗಳಿಂದ ಈ ಪಂಚಾಂಗಗಳು ಅಥವಾ ಹಸ್ತಲಿಖಿತ ಪಂಚಾಂಗಗಳು ಸಹ ಜಾರಿಯಲ್ಲಿದ್ದವು, ಅಥವಾ ಕೆಲವುಗಳನ್ನ ಸ್ಮೃತಿಯಲ್ಲೇ ಇಟ್ಕೊಂಡಿದ್ದರು. ಸಾವಿರಾರು, ಹತ್ತು ಸಾವಿರ, ಹತ್ತು ಸಾವಿರ, ಲಕ್ಷಾಂತರ ಶ್ಲೋಕಗಳನ್ನು ಜ್ಞಾಪಕ ಶಕ್ತಿಯ ಪ್ರಭಾವದಲ್ಲಿ ಇಟ್ಕೊಂಡಂಥ ವಿದ್ವಾಂಸರು ಇದ್ದರು ಆಗಿನ ಕಾಲದಲ್ಲಿ. ಹಾಗಾಗಿ ಅವರು ಜ್ಞಾಪಕ ಶಕ್ತಿಯಲ್ಲಿ ಇಟ್ಕೊಂಡಿದ್ದರು, ಅಥವಾ ಈ ತಾಳೆಗರಿ ಗ್ರಂಥಗಳೆಲ್ಲ ಅದನ್ನು ಬರೆದಿಟ್ಟು ಗ್ರಹಣಾದಿಗಳು ಜರುಗುವಂಥದ್ದು ಅಥವಾ ವಿವಿಧ ಸನ್ನಿವೇಶಗಳು ಅಥವಾ ತಿಥಿಗಳಲ್ಲಿ ಆಗುವಂಥ ವ್ಯತ್ಯಾಸಗಳು, ಸೂರ್ಯಚಂದ್ರರ ಚಲನೆಗೆ ಮತ್ತು ಆ ವ್ಯತ್ಯಾಸಗಳನ್ನು ಸರಿಪಡಿಸುವಂಥ ಸೂರ್ಯಚಂದ್ರರ ಚಲನೆ, ಚಂದ್ರಮಾನ ಮಾಸದಲ್ಲಿ ಬರುವಂಥ ಅಧಿಕ ಮಾಸಗಳು ಇವೆಲ್ಲವನ್ನು ಅವರು ಆಗಲೇ ಎಲ್ಲ ಗಣಿತ ಮಾಡಿಟ್ಟಿದ್ದರು. ಅಲ್ಲದೆ ಭಾರತದ ಒಂದು ಪಿತಾಮಹ ಅಂದರೆ ಆಧುನಿಕ ಜ್ಯೋತಿಷ್ಯಕ್ಕೆ, ಅಂದರೆ ಆಧುನಿಕ ಅಂದರೆ ಈಗಿನ ಯುಗ ಅಂತ ಹೇಳ್ತಲ್ಲ, ಸುಮಾರು ಈಗ 12ನೇ ಶತಮಾನ 10ನೇ ಶತಮಾನದಲ್ಲಿ ವರಾಹಮೀರಾಚಾರ್ಯರು ಅಥವಾ ಅದಕ್ಕಿಂತ ಮುಂಚೆನೆ ಭಾಸ್ಕರಾಚಾರ್ಯರು, ಆರ್ಯಭಟರು ಇವರು ಬಹಳಷ್ಟು ಅದರಲ್ಲಿ ಸಂಶೋಧನೆಗಳನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಜಂತರ್ ಮಂತರ್ ಎಂದು ಈಗಲೂ ಬಹಳಷ್ಟು ಭಾಗಗಳಲ್ಲಿ ಇವರು ಇರ್ತವೆ. ಆ ಒಂದು ತಾರಾ ವೀಕ್ಷಣಾಲಯ ಅಂದರೆ ಸೂರ್ಯಚಂದ್ರರ ಚಲನೆ, ನಕ್ಷತ್ರಗಳ ಚಲನೆ, ಅಲ್ಲಿ ಸೂರ್ಯ ನೆರಳು ಬಿದ್ದ ಹಾಗೆ ಅಲ್ಲಿ ಬೇರೆ ಬೇರೆ ಒಂದು ನಿಮಿಷಕ್ಕೆ ಸೆಕೆಂಡ್ಗೆ ಆಗುವಂಥ ವ್ಯತ್ಯಾಸ, ಘಟಿ ವಿಘಟಿಗಳನ್ನು ವಿಭಾಗಿಸಿ, ಕಾಲಗಣನೆ ಅನ್ನೋದು ಬಹಳ ಸೂಕ್ಷ್ಮವಾಗಿದೆ. ನಾವು ಅಂದುಕೊಂಡಾಗೆ ರಾಶಿಗಳು ಅಂದರೆ ಚಾಂದ್ರಮಾನ ರಾಶಿಗಳು, ನಾವು ಈಗ ಹೆಚ್ಚಾಗಿ ಭಾರತದಲ್ಲಿ ಈಗ ಜಾರಿ ಇರುವಂಥ ಚಾಂದ್ರಮಾನ ರಾಶಿಗಳು, ಅವರು ಇಂಗ್ಲೀಷ್ ಲೆಕ್ಕದಲ್ಲಿ ಅವರು ಸೌರಮಾನ ರಾಶಿ. ಸೌರಮಾನ ರಾಶಿ ಅಂದರೆ ಇಡೀ ಒಂದು ತಿಂಗಳಿಗೆ ಒಂದು ರಾಶಿ, ಒಂದೊಂದು ತಿಂಗಳಿಗೆ ಒಂದು ರಾಶಿ, ಹಾಗೆ 12 ಟೈಪ್ ಜನರು ಇರ್ತಾರೆ ಇಲ್ಲ. ಹಾಗಂತ ನಮ್ಮ ಈಗ ರಾಶಿಗಳಂದರೆ ಸುಮಾರು 2 ದಿನಕ್ಕೆ ಅಂದರೆ ಸುಮಾರು 56 ಗಂಟೆಗಳ ಕಾಲಕ್ಕೆ, 56ರಿಂದ 57 ಗಂಟೆಗಳಂದರೆ ಚಂದ್ರನ ಚಲನೆಯ ವ್ಯತ್ಯಾಸಗಳಿಂದಾಗಿ ಸುಮಾರು 56ರಿಂದ 57 ಗಂಟೆ 58 ಗಂಟೆ ಸಹ ಆಗತ್ತೆ ಒಂದೊಂದು ರಾಶಿಯಲ್ಲಿ ಇರುವಂತಹದ್ದು ಚಂದ್ರನಿರುವಂತಹ ಚಂದ್ರಮಾನ ರಾಶಿ. ಹಾಗಾಗಿ ಅದು 56 ಗಂಟೆಗಳಿಗೊಮ್ಮೆ ರಾಶಿ ಬದಲಿಸ್ತಾನೆ ಚಂದ್ರ, ಅಥವಾ ಅಲ್ಲಿ ಬೇರೆ ಬೇರೆ 9 ಪಾದಗಳ ನಕ್ಷತ್ರಕ್ಕೆ ಒಂದು ರಾಶಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿನೂ ಅಲ್ಲಿ ಚಂದ್ರ ರಾಶಿಯಾಗಿ ಆ ರೀತಿ ಗುರುತಿಸಲ್ಪಡುತ್ತವೆ. ಹಾಗಾಗಿ ಆ ರೀತಿ ತಿಂಗಳಿಗೆ 12 ರಾಶಿ ಪ್ರಕಾರ ಅಷ್ಟೇ ಜನರು ಇರೋದಿಲ್ಲ ಅಥವಾ ಅಷ್ಟೇ ವ್ಯತ್ಯಾಸಗಳಿದ್ರು, ಅದನ್ನು ಸೂಕ್ಷ್ಮವಾಗಿ ಜ್ಯೋತಿಷ್ಯಶಾಸ್ತ್ರ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಪ್ರತಿ ವಿಘಟಿಗೆ ಒಮ್ಮೆ, ಅಂದರೆ ವಿಘಟಿ ಅಂದರೆ ಸುಮಾರು 24 ಸೆಕೆಂಡ್ಗೊಮ್ಮೆ ಎಲ್ಲ ಗ್ರಹಗತಿಗಳ ಒಂದು ಫಲ ವ್ಯತ್ಯಾಸ ಆಗುತ್ತೆ. ಅವಾಗ ಇಮ್ಯಾಜಿನ್ ಮಾಡಿಕೊಳ್ಳಿ, ಪ್ರತಿ 24 ಸೆಕೆಂಡಿಗೊಮ್ಮೆ. ಹಾಗಾಗಿ ಒಂದೇ ನಿಮಿಷದಲ್ಲಿ ಹುಟ್ಟಿದರೆ ಸಹ ಅಲ್ಲಿ ಸೆಕೆಂಡುಗಳ ವ್ಯತ್ಯಾಸ, ಮತ್ತು ಆ ವಿಘಟಿಯನ್ನು ಸಹ ಮತ್ತೆ ಸೂಕ್ಷ್ಮವಾಗಿ ಮಾಡಿದ್ದಾರೆ. ಒಂದು ವಿಘಟಿಯನ್ನು ಸಹ ಸೂಕ್ಷ್ಮವಾಗಿ ಮಾಡಿದರು. ಒಂದು ಗಳಿಗೆ ಅಂದರೆ 24 ನಿಮಿಷ, ಒಂದು ಗಳಿಗೆ ವಿಘಟಿ ಅಂದರೆ 24 ಸೆಕೆಂಡ್ ಆಗುತ್ತೆ ನೋಡಿ. ಆ 24 ಸೆಕೆಂಡ್ನ ವಿಭಾಗದಲ್ಲಿ ಜನ್ಮವೆತ್ತಂತಹವರ ಒಂದು ಪ್ರತಿಫಲಗಳು ಬೇರೆ ಬೇರೆ ಆಗಿರ್ತವೆ. ಅಲ್ಲಿ ಒಂದು ಗ್ರಹಗಳ ದೃಷ್ಟಿ, ಗ್ರಹಗಳ ಸಾಮೀಪ್ಯ, ಗ್ರಹಗಳ ಒಂದು ಅಂತರ ಅಂದರೆ ಡಿಗ್ರಿಗಳ ಲೆಕ್ಕದಲ್ಲಿ ಆ ಡಿಗ್ರಿಗಳ ಕೋನಗಳನ್ನು ಆವಾಗಲೂ ಅವು ಗಣಿತ ಮಾಡಿ ಹೇಳಿದ್ದಾರೆ. ಬೇರೆ ಬೇರೆ ಡಿಗ್ರಿಗಳಲ್ಲಿ ಪ್ರಕಾಶಿಸುವಂಥ ಗ್ರಹಗಳು, ಸೂರ್ಯನಿಂದ ಎಷ್ಟು ಡಿಗ್ರಿಯಲ್ಲಿದೆ, ಚಂದ್ರನಿಂದ ಎಷ್ಟು ಡಿಗ್ರಿಯಲ್ಲಿದೆ, ಲಗ್ನ ಅಂತ ಹೇಳ್ತಾರೆ ಅಲ್ಲಿ. ಆ ಲಗ್ನ ಅಂದರೆ ಅಲ್ಲಿ ಆ ಸೂರ್ಯನ ಉದಯ ಅಸ್ತ ಅಂತಕ್ಕಂಥ ಒಂದೊಂದು ಲಗ್ನಗಳು, ಅಲ್ಲಿ ರಾಶಿ ಬೇರೆ ಲಗ್ನ ಬೇರೆ, ಹುಟ್ಟಿದ ಸಮಯವೇ, ಹುಟ್ಟಿದ ಸಮಯಕ್ಕೆ ಅನುಸಾರವಾಗಿ ಬರುವಂಥದ್ದೇ ಲಗ್ನ.
ಹುಟ್ಟಿದ ನಿಮ್ಮ ರಾಶಿಯಲ್ಲಿ, ಇವನು ಹುಟ್ಟಿದ ದಿನದಲ್ಲಿ ಚಂದ್ರನು ಯಾವ ರಾಶಿಯಲ್ಲಿದ್ದಾನೆ ಅದೇ ನಿಮ್ಮ ಜನ್ಮರಾಶಿ ಆಗುತ್ತೆ. ಹಾಗಾಗಿ ಜನ್ಮರಾಶಿ ಬೇರೆ, ಜನ್ಮ ಲಗ್ನ ಬೇರೆ ಆಗುತ್ತೆ. ಹಾಗಾಗಿ ಆ ರಾಶಿಗೆ ಅನುಗುಣವಾಗಿ ಬಹಳಷ್ಟು ಭೇದಗಳು, ರಾಶಿ ಭೇದ ಪ್ರಕರಣದಲ್ಲಿ ಇವೆಲ್ಲವೂ ವರಾಹಮಿಹಿರ ಆಚಾರ್ಯರಾಗಲಿ ಅಥವಾ ಇನ್ನಿತರ ಭಾಸ್ಕರ ಆಚಾರ್ಯರು, ಆರ್ಯಭಟ್ಟರು ಇದನ್ನೆಲ್ಲ ವಿವರಿಸಿದ್ದಾರೆ. ಅಂದರೆ ಸೂಕ್ಷ್ಮ ಗಣಿತ ಅಂತ ಹೇಳ್ತಾರೆ ಇದಕ್ಕೆಲ್ಲ. ನಾವೀಗ ಈ ರಾಶಿಫಲ ಇದರೆಲ್ಲ ಹೇಳುವಂಥದ್ದು ಅಥವಾ ಪೇಪರಲ್ಲಿ ಟಿ ವಿಯಲ್ಲೆಲ್ಲ ಬರುವಂಥದ್ದೆಲ್ಲ ರಾಶಿಫಲ, ಅದು ಸ್ಥೂಲ ಅಷ್ಟೇ, ಅಂದರೆ ಎವರೇಜ್ ಅಷ್ಟು. ಆ ಎವರೇಜ್ ಫಲವು ಯಾವಾಗಲೂ 100ಕ್ಕೆ 100 ಸತ್ಯ ಆಗುವಂಥ ಸಾಧ್ಯತೆ ಯಾರಿಗೂ ಇಲ್ಲ. ಯಾವರಿಗೂ ರಾಶಿಯವ್ರಿಗೆ ಸಹ 100ಕ್ಕೆ 100 ಸತ್ಯ ಆಗುವಂಥ ಅಂಥ ಭವಿಷ್ಯ ನಿಖರವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಲ್ಲಿ ಅಷ್ಟೊಂದು ಸಾವಿರಾರು ಥರದ ವ್ಯಕ್ತಿ ಒಂದೇ ದಿನದಲ್ಲಿ ಸಾವಿರಾರು ಥರದ ವ್ಯಕ್ತಿತ್ವಗಳು ಹುಟ್ಟಿಕೊಳ್ಳುತ್ತವೆ ಒಂದೇ ದಿನದಲ್ಲಿ. ಉದಾಹರಣೆಗೆ ಈಗ ಒಂದು ರಾಶಿ ನಾನು 56 ಗಂಟೆ ಅಂತ ಹೇಳಿದ್ದೇನೆ. 56 ಗಂಟೆ ಇರುವಂಥ 56 ಗಂಟೆಯಲ್ಲಿ ಎಷ್ಟು ವಿಘಟ್ಟಿಗಳು ಬರುತ್ತವೆ ಅಂತ, ಅಷ್ಟು ವಿಘಟ್ಟಿಗಳಷ್ಟು ಜನಗಳು ಹುಟ್ಟುತ್ತಾರೆ. ಅಂದರೆ ಸುಮಾರು 8518, ಅಂದರೆ ಒಂದು ರಾಶಿಯಲ್ಲಿ ಚಂದ್ರನ ಇರುವಾಗ 8518ರಷ್ಟು ವ್ಯಕ್ತಿತ್ವಗಳು ಹುಟ್ಟಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಅಷ್ಟು ರಾಶಿಗಳು ಒಂದೇ ರಾಶಿ ಹುಟ್ಟಿದ್ದು, ಒಂದೇ ರಾಶಿ ಒಂದು ಮೇಷರಾಶಿ ಅಂತ ಇಟ್ಕೊಳ್ಳೋಣ. ಮೇಷರಾಶಿಯಲ್ಲಿ ಚಂದ್ರನಿರುವಾಗ ಸುಮಾರು ಈ 56 ಗಂಟೆ ಅಥವಾ 58 ಗಂಟೆಗಳ ಕಾಲ ಅಥವಾ 2 ದಿನಗಳ ಕಾಲ ಇರುವಂಥ ಒಂದು ರಾಶಿಯಲ್ಲಿ ಇರುವಂತಹ ಕಾಲದಲ್ಲಿ ಸುಮಾರು 8,000-8,500 ಹೆಚ್ಚು ಥರದ ವ್ಯಕ್ತಿತ್ವಗಳು ಹುಟ್ಟಿಕೊಳ್ತವೆ. ಹಾಗಾಗಿ ಒಂದು ರಾಶಿಗೆ ಒಂದೇ ಫಲ ಅಲ್ಲಿ ಸತ್ಯ ಆಗಲಿಕ್ಕೆ ಸಾಧ್ಯತೆಗಳು ಬರೋದಿಲ್ಲ. ಅಂದರೆ ರಾಶಿ ಫಲ ಅಂದರೆ ಏನು? ಇದು ದೀರ್ಘಚಾರಿ ಗ್ರಹಗಳ ಪ್ರಭಾವ ಅಥವಾ ಸೂರ್ಯನ ಪ್ರಭಾವ ಮತ್ತು ಈ ಶನಿ ಪ್ರಭಾವ, ಗುರು ಪ್ರಭಾವ ಇವುಗಳನ್ನ ಲೆಕ್ಕ ಹಾಕಿ ಜೊತೆಗೆ ಚಂದ್ರನು ಚಲಿಸುವಂಥ ರಾಶಿಗಳ ಮೇಲೆ ಅದು ಹೇಳುವಂಥ ಒಂದು ಫಲ ಅಷ್ಟೇ. ಅದು 100ಕ್ಕೆ 100 ನಿಖರ ಆಗುವಂಥ ಸಾಧ್ಯ ಇಲ್ಲ. ಇನ್ನು ಅವರವರ ದಶಾಭಕ್ತಿಗಳು, ನೀವು ಹುಟ್ಟಿದ ಲಗ್ನ, ಈಗ ಒಂದೇ ರಾಶಿಯವರು ಮೇಷರಾಶಿಯವರೇ, ಮೇಷರಾಶಿಯವರು ಬೇರೆ ಬೇರೆ ಲಗ್ನದಲ್ಲಿ ಹುಟ್ಟಿರ್ತಾರೆ. ಮೇಷರಾಶಿಯವರು 9 ನಕ್ಷತ್ರ ಪಾದಗಳು ಇರುತ್ತವೆ. ಅಶ್ವಿನಿ, ಭರಣಿ, ಕೃತ್ತಿಕ. ಅಶ್ವಿನಿಯ 4 ಪಾದ, ಭರಣಿಯ 4 ಪಾದ, ಕೃತ್ತಿಕಾದ 1 ಪಾದ ಸೇರಲಿ ಮೇಷರಾಶಿ ಆಗೋದು. ಅಲ್ಲಿ 9 ಪಾದಗಳಿಗೆ ಬೇರೆ ಬೇರೆ ಫಲ ಇರುತ್ತೆ. 9 ಪಾದಗಳು ಬೇರೆ ಬೇರೆ ಗಳಿಗೆಯಲ್ಲಿ ಬೇರೆ ಬೇರೆ ವಿಘಟಿಯಲ್ಲಿ ಹುಟ್ಟಿರ್ತಾರೆ, ಅವರಿಗೆ ಬೇರೆ ಬೇರೆ ಫಲ ಬರುತ್ತೆ, ಅವರಿಗೆ ಬೇರೆ ಬೇರೆ ದಶಾನೂ ಬರುತ್ತೆ. ಹಾಗಾಗಿ ಅಲ್ಲಿ ದಶಾಂತರ ದಶೆಗಳು ವ್ಯತ್ಯಾಸ ಆಗುವಂಥದ್ದು, ಅಂತರದಶೆ ಪ್ರಾಣದಶೆಗಳೆಲ್ಲ ವ್ಯತ್ಯಾಸ ಆಗುವಂಥದ್ದು, ಇವೆಲ್ಲ ಸೂಕ್ಷ್ಮ ಜ್ಯೋತಿಷ್ಯದಲ್ಲಿ ಬರುತ್ತೆ. ದಶೆ ಅಷ್ಟೇ ಮುಖ್ಯ, ದಶೆಯನ್ನು ಮತ್ತೆ ಅಂತರದಶೆ ಮಾಡ್ತಾರೆ, ಅಂತರದಶೆಯನ್ನು ಅಂತರಾಂತರ ದಶೆ ಮಾಡ್ತಾರೆ, ಅದನ್ನು ಪ್ರಾಣದಶೆ ಅಂತ ಮಾಡ್ತಾರೆ. ಅಂದರೆ ಅವೆಲ್ಲ ಡಿವಿಷನ್. ಆ ಡಿವಿಷನ್ ಮಾಡುವಾಗ ಒಂದಷ್ಟು ಸಾವಿರಾರು ಡಿವಿಷನ್ ಬರುತ್ತೆ. ಒಂದೊಂದು ರಾಶಿಯಲ್ಲಿ ಸುಮಾರು 8,500-8,500 ಹೆಚ್ಚು ಡಿವಿಷನ್ಗಳು. ಅಂದರೆ ಇದು ಮೈನರ್ ಡಿವಿಷನ್ ಅಲ್ಲ, ಮೇಜರ್ ಡಿವಿಷನ್. ಮೈನರ್ ಡಿವಿಷನ್ ಇನ್ನಷ್ಟು ಸೂಕ್ಷ್ಮವಾಗಿ ಮಾಡ್ಕೋಬೋದು, ಇನ್ನೂ ಸೂಕ್ಷ್ಮವಾಗಿ ವಿಭಾಗ ಮಾಡಲಿಕ್ಕೆ ಬರುತ್ತೆ. ಹಾಗಾಗಿ ಒಂದು ರಾಶಿಯಲ್ಲಿ ಸಾವಿರಾರು ಅಥವಾ ಲಕ್ಷಾಂತರದ ವ್ಯತ್ಯಾಸಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಬೇರೆ ಬೇರೆ ದಶೆಗಳಲ್ಲಿ ಹುಟ್ಟಿದ್ರು, ಬೇರೆ ಬೇರೆ ಗಳಿಗೆ ಹುಟ್ಟಿದರು, ಜೊತೆಗೆ ಅವರು ಇರುವಂಥ ಹುಟ್ಟಿದಂಥ ಕಾಲದಲ್ಲಿ ಇರುವಂಥ ಲಗ್ನ ಸ್ಥಾನದಲ್ಲಿ 9 ಗ್ರಹಗಳು ಬೇರೆ ಬೇರೆ ಜಾಗದಲ್ಲಿ ಇರ್ತವೆ. ಯಾವಾಗಲೂ ಒಂದೇ ಜಾಗದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಹಾಗಾಗಿ ಆ ನವಗ್ರಹಗಳು ಇರುವಂಥ ಬೇರೆ ಬೇರೆ ಸ್ಥಾನಗಳು, ಅವುಗಳ ದೃಷ್ಟಿಗಳು, ಹಾಗಾಗಿ ಆ ರಾಶಿಯವರಿಗೆ ಬೇರೆ ಬೇರೆ ಫಲ, ಬೇರೆ ಬೇರೆ ಫಲ ವ್ಯತ್ಯಾಸ ಆಗುತ್ತೆ. ಈಗ ಉದಾಹರಣೆಗೆ ನಾನು ಒಂದು ಉದಾಹರಣೆಯನ್ನು ಹೇಳ್ತೇನೆ. ಈಗ ನೋಡಿ, ಇದು ಡಿಸೆಂಬರ್ ತಿಂಗಳ ಒಂದು ಜಾಗದಲ್ಲಿ, ಡಿಸೆಂಬರ್ ತಿಂಗಳಲ್ಲಿ ಬರುವಂಥ ಒಂದು ಕುಂಡಲಿಯ ವಿಚಾರವಾಗಿ ಹೇಳಬೇಕಾದ್ರೆ, ಆ ಡಿಸೆಂಬರ್ ತಿಂಗಳಲ್ಲಿ ಸುಮಾರು ಒಂದು 5ನೇ ತಾರೀಕು ಅಂತ ಹೇಳ್ಕೊಂಡು, 5ನೇ ತಾರೀಕಿನ ವಿಚಾರವಾಗಿ ತಗೊಳ್ಳೋಣ. ಡಿಸೆಂಬರ್ 4ರಂದು ಚಂದ್ರನು ಅಶ್ವಿನಿಯ 1ನೇ ಪಾದದಲ್ಲಿದ್ದಾನೆ. ಅಂದರೆ ಅದು ಮೇಷರಾಶಿ ಇರುತ್ತೆ. ಡಿಸೆಂಬರ್ 1ಕ್ಕೆ ಸುಮಾರು ಡಿಸೆಂಬರ್ 1 ಬೆಳಗ್ಗೆ 6 ಗಂಟೆ 16 ನಿಮಿಷಕ್ಕೆ ಅಲ್ಲಿ ಚಂದ್ರನು ಮೇಷರಾಶಿಗೆ ಪ್ರವೇಶಿಸಿದ್ದಾನೆ. ಅಂದರೆ ಅಲ್ಲಿ ಅಶ್ವಿನಿ ನಕ್ಷತ್ರ 1ನೇ ಪಾದ ಆಯಿತಾ. ಅಲ್ಲಿ ಆ ಬಳಿಕ ಮಧ್ಯಾಹ್ನ ಅದೇ ದಿನ ಮಧ್ಯಾಹ್ನ 12:00 ಸುಮಾರು ಅಶ್ವಿನಿ 2ನೇ ಪಾದಕ್ಕೆ ಅಲ್ಲಿ ಫಲ ಬೇರೆ ಆಯಿತು. ಜೊತೆಗೆ ಆ ಮಧ್ಯದಲ್ಲಿ ಬೇರೆ ಬೇರೆ ಗಳಿಗೆ ಬರುತ್ತೆ, ಬೇರೆ ಬೇರೆ ಬೆಳಗ್ಗೆಗೆ ಬೇರೆ ಬೇರೆ ಫಲ. ಅಶ್ವಿನಿ 1ನೇ ಪಾದಕ್ಕೆ ಬೇರೆ ಫಲ, ಅಶ್ವಿನಿ 2ನೇ ಪಾದಕ್ಕೆ ಬೇರೆ ಫಲ. ರಾಶಿ ಒಂದೇ ಅಲ್ಲಿ ಪಾದಭೇದಗಳಾಯಿತು. ಅದೇ ದಿನ ಸಂಜೆ ಮತ್ತೆ ಚಂದ್ರನು ಅಶ್ವಿನಿಯ 3ನೇ ಪಾದ ಸುಮಾರು ಸಂಜೆ 6:43 3ನೇ ಪಾದ ಪ್ರವೇಶಿಸ್ತಾನೆ. ಅದು ಅಶ್ವಿನಿಗೆ 3ನೇ ಪಾದ ಆಯಿತು. ಅದೇ ದಿನ ಮಧ್ಯರಾತ್ರಿ ಅಂದರೆ ಸುಮಾರು ತಾರೀಕು ಲೆಕ್ಕ ಆದರೆ 5ನೇ ತಾರೀಕು ಬರುತ್ತೆ, ಇಲ್ಲಾಂದರೆ 4ನೇ ತಾರೀಕು ಹಿಂದೂ ಪಂಚಾಂಗ ಲೆಕ್ಕಾದರೆ ಅದೇ ದಿನ ಮಧ್ಯರಾತ್ರಿ ಸುಮಾರು 1 ಗಂಟೆಗೆ 4ನೇ ಪಾದ ಪ್ರವೇಶ ಆಗುತ್ತೆ. ಹಾಗಾದರೆ ಒಂದೇ ದಿನದಲ್ಲಿ ನೋಡಿ, ಒಂದೇ ದಿನದಲ್ಲಿ ಮಧ್ಯರಾತ್ರಿಯೊಳಗೆ ಬೆಳಗ್ಗಿಂದ ಮಧ್ಯರಾತ್ರಿವರೆಗೆ 4 ಪಾದಗಳು ಬದಲಾಯಿತು. ರಾಶಿ ಒಂದೇ, 4 ಪಾದಗಳಲ್ಲೂ ಮತ್ತೊಂದು ಭಿನ್ನಾಂಶ ಬರುತ್ತೆ. ಒಂದೊಂದು ಪಾದಗಳಿಗೂ ಮತ್ತು 100 ಭೇದಗಳು ಬರುತ್ತವೆ, ಒಂದೊಂದು ಪಾದಗಳಿಗೂ ಮತ್ತು 1000 ವಿಘಟಿಗಳು ಬರುತ್ತವೆ. ಹಾಗಾಗಿ ಒಂದೊಂದು ಪಾದಕ್ಕೂ ಅಷ್ಟು ಭಿನ್ನತೆಗಳು, ವ್ಯತ್ಯಾಸಗಳು ಬರುತ್ತವೆ. ಅದೇ ಮೇಷರಾಶಿನೇ, 3ನೇ ದಿನ ಬೆಳಗ್ಗೆ ಸೇರುತ್ತೆ. ಈಗ 4ನೇ ತಾರೀಕು ಆರಂಭ ಆಗಿದ್ದು, 5ನೇ ತಾರೀಕು ಸಹ ಚಂದ್ರನು ಮೇಷರಾಶಿಯಲ್ಲಿ ಇರ್ತಾನೆ. ಯಾವಾಗ ಹುಟ್ಟಿದ್ರು ಸಹ ಮೇಷರಾಶಿನೇ ಬರುತ್ತೆ. ಅಂದರೆ ಆವಾಗ ಹುಟ್ಟಿದ್ರು ಅದೇ ಫಲ ಬರೋದಿಲ್ಲ ನೋಡಿ. ಆವಾಗ ಭರಣಿ ನಕ್ಷತ್ರ ಬಂತು ಆ ದಿನ ಡಿಸೆಂಬರ್ 5 ಬೆಳಗ್ಗೆ
ಏಳು ಹದಿನೈದಕ್ಕೆ ಚಂದ್ರನು ಭರಣಿ ನಕ್ಷತ್ರ ಪ್ರವೇಶಿಸ್ತಾನೆ. ಏಳು ಹದಿನೈದಕ್ಕೆ ಭರಣಿ ನಕ್ಷತ್ರ ಒಂದನೇ ಪಾದ, ಅದೇ ದಿನ ಮಧ್ಯಾಹ್ನ ಭರಣಿ ನಕ್ಷತ್ರದ ಎರಡನೇ ಪಾದ, ಮಧ್ಯಾಹ್ನ ಸುಮಾರು 1:34 ಭರಣಿ ಎರಡನೇ ಪಾದ, ಅದೇ ದಿನ ಸಂಜೆ ಸುಮಾರು 7:50 ಭರಣಿಯ ಮೂರನೇ ಪಾದ, ಮತ್ತು ಅದೇ ದಿನ ರಾತ್ರಿ ಅಂದರೆ 5:00 ಮಧ್ಯರಾತ್ರಿ 6:00 ಜಾವಕ್ಕೆ ಅಂದರೆ 2:16 ಮತ್ತೆ ಭರಣಿ ನಾಲ್ಕನೇ ಪಾದ, ಅಲ್ಲಿಗೂ ಮೇಷರಾಶಿನೇ, ಎರಡು ದಿನವೂ ಮೇಷರಾಶಿನೇ. ಬಳಿಕ ಮಾರನೇ ದಿನ ಅಂದರೆ 6 ಬೆಳಿಗ್ಗೆ, 8:38 8:38 ಅಲ್ಲಿ ಕೃತ್ತಿಕಾ ಒಂದನೇ ಪಾದ, ಮಧ್ಯರಾತ್ರಿಗೆ ಅಲ್ಲಿ ಭರಣಿ ನಾಲ್ಕನೇ ಪಾದದಿಂದ ಮತ್ತು 6 ಬೆಳಗ್ಗೆ ಕೃತ್ತಿಕಾ ಒಂದನೇ ಪಾದ, ಕೃತ್ತಿಕಾ ಒಂದನೇ ಪಾದ ಸಹ ಮೇಷರಾಶಿಗೆ ಸೇರುತ್ತೆ. 9 ಪಾದಗಳು ನೋಡಿ, ಅಶ್ವಿನಿಯ 4 ಪಾದ, ಭರಣಿಯ 4 ಪಾದ, ಮತ್ತು ಕೃತ್ತಿಕಾದ 4 ಪಾದ, 9 ಪಾದಗಳು ಮೇಷರಾಶಿಯಲ್ಲೇ ಇವೆ. ಹಾಗಾಗಿ 8 ಹುಟ್ಟಿದವರಿಗೆ ಸುಮಾರು 1:56:47 ಕಾಲ ಹುಟ್ಟಿದವರಿಗೆ ಒಂದೇ ರಾಶಿ ಬಂತು. ಹಾಗಾಗಿ ಅಷ್ಟು ಜನರಿಗೆ ಒಂದೇ ಫಲವ ಖಂಡಿತ ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಯಾಕಂದರೆ ಅಲ್ಲಿ ಕೆಲವೊಬ್ಬರಿಗೆ ಈ ರಾಶಿ ಫಲ ಸ್ಥೂಲವಾಗಿ ಹೇಳುವಂಥದ್ದು, ಅದು 100 ಯಾವಾಗಲೂ ಯಾರಿಗೂ ಯಾವ ಕಾಲಕ್ಕೂ ಸತ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. 100 100 ಕೆಲವರು 50 ಭಾಗ ಆಗ್ಬೋದು, ಕೆಲವರಿಗೆ 20 ಭಾಗ ಆಗ್ಬೋದು, ಕೆಲವರಿಗೆ 10 ಭಾಗ ಆಗ್ಬೋದು. ಹಾಗಾಗಿ ನೀವು ಹುಟ್ಟಿದ ಒಂದು ಗಳಿಗೆಗೆ ಲೆಕ್ಕಾಚಾರಕ್ಕೆ ಅನುಸಾರವಾಗಿ, ಜೊತೆಗೆ ನೀವು ಹುಟ್ಟಿದ ಸಮಯದಲ್ಲಿರುವಂಥ ಗ್ರಹಗತಿಗಳ ವ್ಯತ್ಯಾಸ, ಜೊತೆಗೆ ಆ ಹುಟ್ಟಿದ ಸಮಯದಲ್ಲಿರುವಂಥ ಸ್ಥೂಲ ಸೂಕ್ಷ್ಮಗಳು ಇಷ್ಟು ಅಲ್ಲದೆ, ನೀವು ಹುಟ್ಟಿದ ಸಮಯ ಅಷ್ಟೇ ಅಲ್ಲದೆ ಹುಟ್ಟಿದ ಅಲ್ಲಿ ಬೇರೆ ಬೇರೆ ಕಾಲ ಋತುಮಾನಗಳು ಸಹ ಅಲ್ಲಿ ಲೆಕ್ಕಕ್ಕೆ ಬರುತ್ತವೆ. ಒಂದೊಂದು ಸಂವತ್ಸರಕ್ಕೆ ಒಂದೊಂದು ಫಲ, ಈಗ 60 ಒಂದೊಂದು ಸಂವತ್ಸರಕ್ಕೆ ಒಂದು ಫಲ ಇದೆ. ಆಯನಗಳಿಗೆ ಉತ್ತರಾಯಣದಲ್ಲಿ ಹುಟ್ಟಿದರೆ ಬೇರೆ ಫಲ, ದಕ್ಷಿಣಾಯನದಲ್ಲಿ ಹುಟ್ಟಿದರೆ ಬೇರೆ ಫಲ, ಹಗಲಿನಲ್ಲಿ ಹುಟ್ಟಿದರೆ ಬೇರೆ ಫಲ, ರಾತ್ರಿಯಲ್ಲಿ ಬೇರೆ ಹುಟ್ಟಿದರೆ ಬೇರೆ ಫಲ, ಋತುಗಳಿಗೆ ಅನುಸಾರ 6 ಅನುಸಾರ ಬೇರೆ ಫಲ ಇರುತ್ತೆ. ಇನ್ನು ಮಾಸಗಳ ಲೆಕ್ಕದಲ್ಲಿ ಬೇರೆ ಫಲ, ಇನ್ನು ತಿಥಿಗಳು, ಈಗ ನಾವು ಹೇಳ್ತೇವೆ ಪಾಡ್ಯಮಿ, ಬಿದಿಗೆ, ತದಿಗೆ, ಚೌತಿ ಇತ್ಯಾದಿಗಳು ತಿಥಿಗಳು, ಪೌರ್ಣಮಿ, ಅಮಾವಾಸ್ಯೆಗೆ 30 ತಿಥಿಗಳು ಬರುತ್ತವೆ. ಶುಕ್ಲಪಕ್ಷದ 15 ತಿಥಿಗಳು, ಕೃಷ್ಣ ಪಕ್ಷದ 15, ಶುಕ್ಲಪಕ್ಷದ ತಿಥಿಗೆ ಬೇರೆಯೇ ಫಲ, ಕೃಷ್ಣ ಪಕ್ಷದ ತಿಥಿಗಳಿಗೆ ಬೇರೆಯೇ ಫಲ, ಹುಣ್ಣಿಮೆಗೆ ಬೇರೆಯೇ ಫಲ, ಅಮಾವಾಸ್ಯೆಗೆ ಬೇರೆ ಫಲ, ಅಥವಾ ಸಂಧಿಯಲ್ಲಿ ನಕ್ಷತ್ರ ಸಂಧಿಯಲ್ಲಿ ಹುಟ್ಟಿದವರಿಗೆ ಬೇರೆ ಫಲ, ಇಲ್ಲೆಲ್ಲ ಬರುತ್ತೆ. ಹಾಗಾಗಿ ವಾರಗಳು, ಇನ್ನು ಹುಟ್ಟಿದ ವಾರಗಳು ಸಹ ಲೆಕ್ಕ ಬರುತ್ತೆ. 7 ಏರು ಬೇರೆ ಫಲಗಳು ಹೇಳ್ಪಡ್ತವೆ, ನಕ್ಷತ್ರಗಳಿಗೆ ಬೇರೆ ಫಲಗಳು ಹೇಳ್ಪಡ್ತವೆ, ನಕ್ಷತ್ರಗಳ ಪಾದಗಳಿಗೆ ಬೇರೆ ಫಲ, ಇನ್ನು ಯೋಗಗಳು ಬರುತ್ತೆ, 27 ಯೋಗಗಳು ಬೇರೆ ಬೇರೆ ಯೋಗಗಳು ಹುಟ್ಟಿರ್ತಾರೆ. ಅಂಥ ಯೋಗಗಳಲ್ಲಿ ಕರ್ಣಗಳು, ಕರ್ಣ 11 ಕರ್ಣಗಳಿವೆ, ಆ ಕರ್ಣಗಳಿಗೆ ಬೇರೆ ಫಲ ಬರುತ್ತೆ. ಹಾಗಾಗಿ ಅವುಗಳು ಹೊಟ್ಟಿ ಸೇರಿದ್ರೆ 180 ವಿಭಾಗ ಆಗುತ್ತೆ. ಸಂವತ್ಸರದಿಂದ ಕರ್ಣಗಳವರೆಗೆ 180 ವಿಭಾಗ ಅವುವಾಯಿತು. ಹಾಗಾಗಿ ಅದನ್ನು ಮತ್ತೆ ಪುನಃ ನಾವು ಲೆಕ್ಕ ಹಾಕುವಾಗ ಇನ್ನಷ್ಟು ವಿಭಾಗಗಳನ್ನು ಮಾಡಲಿಕ್ಕೆ ಬರುತ್ತೆ. ಒಬ್ಬೊಬ್ಬರು ಹುಟ್ಟಿದಾಗ ಅಂಥ 1000 ವಿಭಜನೆಗಳು, ಒಂದೊಂದು ರಾಶಿಯಲ್ಲಿ 1000 ವಿಭಜನೆಗಳನ್ನು ಮಾಡ್ಬೋದು, ಅಥವಾ ಒಂದು ರಾಶಿಗೆ ಕನಿಷ್ಠ ಪಕ್ಷ 8,500 ವಿಭಾಗಗಳನ್ನು ಮಾಡೇ ಆಗ್ತದೆ. 8,500 ವಿಭಾಗ ಮಾಡಿದೆ, 8,500 ಯಾರೋ ಒಂದು 500 ಜನರಿಗೆ ಅಲ್ಪ ರಾಶಿ ಫಲ ಟ್ಯಾಲಿ ಆಗ್ಬೋದು, 500 ಜನರಿಗೆ ಒಂದು 75% ಆಗ್ಬೋದು, ಇನ್ನೊಂದು 500 ಜನರಿಗೆ 30% ಆಗ್ಬೋದು, ಇನ್ನೊಂದು 500 ಜನರಿಗೆ 50% ಆಗ್ಬೋದು, ಇನ್ನೊಂದು 500 ಜನರಿಗೆ ಹಾಗೆ ಹಾಗೆ ಎಲ್ಲರಿಗೂ ಅದು 100 ಸತ್ಯ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ಹುಟ್ಟಿದ ಜನ್ಮಾನುಸಾರ ನಿಮ್ಮ ನಿಮ್ಮ ಜನ್ಮಗಳಿಗಾಗಿ. ಹಾಗಾಗಿ ರಾಶಿ ಫಲವನ್ನು ಭಾಳಷ್ಟು ಜನರಿಗೆ ಪ್ರಶ್ನೆಗಳು ಕೇಳ್ತಾರೆ, ಭಾಳಷ್ಟು ಜನರು ಎಲ್ಲ ಇದ್ರ ಬಗ್ಗೆ ಕ್ವಶನ್ಗಳು ಹಾಕ್ತಾ ಇರ್ತಾರೆ, ನಮಗೆ ಏನೂ ಆಗಿಲ್ಲ ಅಥವಾ ನಮಗೆ ಉಲ್ಟಾ ಆಯಿತು, ನಮಗೆ ಹಿಂಗೆ ಆಗಿಲ್ಲ. ಹಾಗಾಗಿ ರಾಶಿ ಫಲದಲ್ಲಿ ಕೆಲವೊಂದು ನಿಮಗೆ ಮುನ್ನೆಚ್ಚರಿಕೆಗಳಿಗೂ ಅಷ್ಟನ್ನು ಗಮನಿಸಿಕೊಳ್ಬೇಕು. ಅಂದರೆ ಅಲ್ಲಿ ಈ ಸ್ಥೂಲವಾಗಿ ಚಲಿಸುವಂಥ ಗ್ರಹಗಳು, ಉದಾಹರಣೆಗೆ ಗುರು, ಶನಿ, ರಾಹು, ಕೇತು, ಇವುಗಳ ದೀರ್ಘಚಾರಿ ಗ್ರಹಗಳು. ಈಗ ರಾಹುವಿಗೆ 18 ಬೇಕು, ಶನಿಗೆ 30 ಅಥವಾ 2.5 ಬೇಕು, ಗುರುವಿಗೆ 1 ಅಥವಾ 30 1 ಅಥವಾ 300 ಬೇಕು. ಹೀಗಾಗಿ ಬೇರೆ ಬೇರೆ ಅವುಗಳು ಚಂದ್ರನ ಚಲನೆಗೆ ನೋಡುವಾಗಿ ಈ ದಿನ ಭವಿಷ್ಯ, ವಾರ ಭವಿಷ್ಯ, ಚಂದ್ರನ ಚಲನೆಗಳು ಹೇಳ್ಪಡ್ತವೆ. ಅದು ಅದರ ನಿಖರತೆ ಸಹ ಅಷ್ಟೊಂದು ಬರಲಿಕ್ಕಿಲ್ಲ, ದಿನ ಭವಿಷ್ಯ ಆಗಲಿ, ವಾರ ಭವಿಷ್ಯ ಅಥವಾ ಇನ್ನಿತರ. ಹಾಗಾಗಿ ನಿಖರತೆ ಬಗ್ಗೆ ಇಲ್ಲಿ ನಿಮಗೆ ಆ ರಾಶಿ ಫಲದಲ್ಲಿ ಅಥವಾ ನಾವು ಹೇಳುವಂಥ ಈ 12 ರಾಶಿಗಳ ಫಲದಲ್ಲಿ ಕೆಲವೊಂದು ನಿಮಗೆ ನಿಮ್ಮ ನಿಮ್ಮ ರಾಶಿಗೆ ಅನುಗುಣವಾಗಿ ತೆಗೆದುಕೊಳ್ಳುವಂಥ ಮುನ್ನೆಚ್ಚರಿಕೆ ಕ್ರಮಗಳು ಗೊತ್ತಾಗುತ್ತವೆ. ಜೊತೆಗೆ ಈ ಶನಿಯ ಪ್ರಭಾವ, ವಿಶೇಷವಾಗಿ ಶನಿ ಮತ್ತು ಗುರುಗಳ ಪ್ರಭಾವ, ಅದರಿಂದ ಆಗುವ ಪ್ರಭಾವ ಅದು ನಿಖರವಾಗಿ ಆಗುತ್ತೆ. ಯಾಕಂದರೆ ಶನಿಯ ಚಲನೆ ಅದು ದೀರ್ಘಚಾರಿ ಗ್ರಹ, ಚರಣಿಗೆ ಒಂದೊಂದು ರಾಶಿಯಿಂದ ಅಥವಾ ಒಂದೊಂದು ನಕ್ಷತ್ರದಲ್ಲಿ ಬಹಳ ಕಾಲಗಳು ಇರುವಂಥ ದೀರ್ಘಕಾಲ ಇರುವಂಥ ಗ್ರಹಗಳಿಂದ ಗುರು ದೀರ್ಘಕಾಲದಿಂದ ಹೆಚ್ಚಾಗಿ ಗುರುವನ್ನು ಬಹಳ ಪ್ರಧಾನವಾಗಿಟ್ಕೊಂಡಿದ್ದಾರೆ ನಮ್ಮ ಜ್ಯೋತಿಷ್ಯದಲ್ಲಿ. ಅಲ್ಲದೆ ಶನಿಯನ್ನು ಪ್ರಧಾನವಾಗಿಟ್ಕೊಂಡ್ರೆ ಮತ್ತು ಸೂರ್ಯನ ಚಲನೆ, ಸೂರ್ಯನು ಹಾಗೆ ಅವನು ಸೂರ್ಯನು ತಿಂಗಳಿಗೊಮ್ಮೆ ರಾಶಿ ಬದಲಿಸುವಂಥ ಒಂದು ಗ್ರಹ. ಹಾಗಾಗಿ ಆ ತಿಂಗಳಿಗೊಮ್ಮೆ ರಾಶಿ ಬಂದ ಸೂರ್ಯನ ಫಲ ಇವೆಲ್ಲವೂ ಸಮ್ಮಿಳಿತವಾಗಿ ರಾಶಿಫಲ. ಹಾಗಾಗಿ ರಾಶಿಫಲ ಎಲ್ಲರಿಗೂ ಅದು 100 ಸತ್ಯ ಆಗೋದಿಲ್ಲ, ಅಥವಾ ಎಲ್ಲರಿಗೂ 100 ಅದು ಸುಳ್ಳಾಗೋಲಿಕ್ಕೆ ಸಾಧ್ಯನೇ ಇಲ್ಲ, 100 ಸುಳ್ಳಂತೂ ಆಗೋದಿಲ್ಲ. ಹಾಗಾಗಿ ಕೆಲವೊಬ್ಬರಿಗೆ ಎವರೇಜ್ ಆಗಿ ತೆಗೆದುಕೊಂಡ್ರೆ 150 ರಾಶಿಫಲ ಸೌದು ಟ್ಯಾಲಿ ಆಗುತ್ತೆ. ಇನ್ನು ನಿಮ್ಮ ನಿಮ್ಮ ಜನ್ಮ ನಕ್ಷತ್ರಕ್ಕೆ
ನಕ್ಷತ್ರ ಪಾದಗಳಿಗೆ ಭೇದಗಳು, ನಿಮಗೆ ನಡೆಯುವಂಥ ದಶಾಭಕ್ತಿಗಳು ಈಗಾಗಲೇ ಹೇಳಿದ್ದೇನೆ. ದಶಾಭಕ್ತಿಗಳು ಒಬ್ಬನಿಗೆ ಶುಕ್ರ ದಶ ನಡೀತಾ ಇದ್ದವನಿಗೆ ಈಗ ನಾವು ಒಂದು ಒಳ್ಳೆಯ ಫಲ ಹೇಳಿದ್ರೆ ಅವನಿಗೆ ಖಂಡಿತ ಅದು ಒಳ್ಳೆಯ ಫಲ ಆಗ್ಬೋದು. ಇನ್ಯಾರಾದರೂ ಒಬ್ಬನಿಗೆ ಅದೇ ಕಾಲದಲ್ಲಿ ಅದೇ ರಾಶಿ ಅದೇ ನಕ್ಷತ್ರದಲ್ಲಿ ಅದರವನಿಗೆ ಬೇರೆ ದಶೆಗಳು ನಡೀತಾ ಇದ್ದರೆ, ಅಥವಾ ರಾಹು ದಶ ನಡೀತಾ ಇದ್ದರೆ, ಅಥವಾ ಮಂಗಳ ದಶ ನಡೀತಿದ್ರೆ, ಅಥವಾ ಶನಿ ದಶ ನಡೀತಿದ್ರೆ, ಅವನಿಗೆ ಅದು ಫಲ ವ್ಯತಿರಿಕ್ತ ಆಗ್ಬೋದು. ಅಲ್ಲಿ ಅವನ ದಶಾಶ ಲೆಕ್ಕಕ್ಕೆ ಬರುತ್ತೆ. ಶುಭ ಗ್ರಹಗಳ ದಶೆ ಅಂದರೆ ಉದಾಹರಣೆ ಕೇಳಿಬಂದರೆ ಚಂದ್ರ ದಶೆ ಒಳ್ಳೆಯದು, ಬುಧ ದಶೆ ಒಳ್ಳೆಯದು, ಗುರು ದಶೆ ಒಳ್ಳೆಯದು, ಶುಕ್ರ ದಶೆ ಇವೆಲ್ಲ ಒಳ್ಳೆಯದು. ಯಾರಿಗೆ ಪಾಪ ದಶೆಗಳಂದರೆ ರಾಹು ಕೇತು ಅಥವಾ ಈ ಮಂಗಳ ದಶೆ ಇವೆಲ್ಲ ಶನಿ ದಶೆ ನಡೆಯುವಾಗ ಆ ಫಲಗಳು ವ್ಯತಿರಿಕ್ತ ಆಗ್ಬೋದು, ಅಥವಾ ಫಲಗಳು ಅದು ನಿಷ್ಫಲ ಆಗ್ಬೋದು, ಅದು ಉಲ್ಟಾನೂ ಆಗ್ಬೋದು. ಹಾಗಾಗಿ ನಿಮ್ಮ ನಿಮ್ಮ ಒಂದು ವೈಯಕ್ತಿಕವಾಗಿ ಆ ಕುಂಡಲಿಯಲ್ಲಿ ಫಲಗಳು ಖಂಡಿತ ವ್ಯತ್ಯಾಸವೇ ಆಗುತ್ತೆ. ಹಾಗೆ ರಾಶಿ ಫಲಗಳ ಬಗ್ಗೆ ತುಂಬ ನೀವು ಆತಂಕ ಪಡಬೇಕು. ನಾನು ಪ್ರತಿ ಬಾರಿ ಹೇಳ್ತೇನೆ, ತುಂಬ ಆತಂಕ ಪಡೋದೇನಿಲ್ಲ. ಒಳ್ಳೇದು ಹೇಳಿದ್ರು ತುಂಬ ಬೇಗಬೇಡಿ, ಅಥವಾ ಕೆಟ್ಟದ್ದು ಹೇಳಿದ್ರು ತುಂಬ ಅದನ್ನು ನೀವು ಮನಸ್ಸಿಗೆ ಹಚ್ಚಿಕೊಳ್ಳೋಂಥದ್ದಿಲ್ಲ. ಕೆಲವೊಮ್ಮೆ ನಿಮಗೆ ಒಳ್ಳೆಯ ದಶೆ ನಡೀತಾ ಇದ್ದರೆ ನಿಮ್ಮ ನಿಮ್ಮ ಜಾತಿಯಲ್ಲಿ ಕೆಲವರು ಯೋಗಗಳು ಬರುತ್ತೆ, ಯೋಗಗಳು ಅಂತ ಸಾವಿರಾರು ಯೋಗಗಳಿವೆ. ಪ್ರಧಾನವಾಗಿ 120 ಯೋಗಗಳು, ಆಮೇಲೆ ಇನ್ನೂ ಸೂಕ್ಷ್ಮವಾಗಿ ಹೇಳಬೇಕಂದ್ರೆ 1200 ಯೋಗಗಳೆಲ್ಲ ಹೇಳಲ್ಪಟ್ಟಿವೆ ಗ್ರಂಥಗಳಲ್ಲಿ. ಅಂತಹ ಯೋಗಗಳು ಕೆಲವರಿದೆ. ಉದಾಹರಣೆಗೆ ಈಗ ರಾಜಯೋಗ, ಗಜಕೇಸರಿ ಯೋಗ, ಮಹಾಪುರುಷ ಯೋಗ, ಧನಯೋಗ, ಲಕ್ಷ್ಮೀ ಯೋಗ, ಅದು ಅನಭಯೋಗ, ಸುನಭಯೋಗ ಅಂತ ಬಹಳಷ್ಟು ಯೋಗಗಳೆಲ್ಲ ಬರ್ತವೆ. ಆ ಯೋಗಗಳಲ್ಲಿ ನಿಮಗೆ ಒಳ್ಳೆಯ ಯೋಗಗಳು ಫಲಗಳಿದ್ರೆ ನಾವು ಹೇಳಿದಂಥ ಕೆಟ್ಟ ಫಲ ನಿಮಗೇನು ತೊಂದರೆ ಮಾಡೋದಿಲ್ಲ. ಅಥವಾ ನಾವು ಹೇಳಿದಂಥ ರಾಶಿ ಫಲದಲ್ಲಿ ಕೆಲವೊಮ್ಮೆ ನಿಮಗೆ ಹಾಗೆ ತೊಂದರೆಗಳಾಗುತ್ತವೆ, ಶತ್ರು ಬಿಡ ಬರುತ್ತೆ, ಧನ ನಷ್ಟ ಆಗುತ್ತೆ, ಕಷ್ಟ ನಷ್ಟಗಳು ಬರುತ್ತೆ ಅಂತ ಹೇಳ್ತೇವೆ. ಆ ಯೋಗ ಬಲ ಅಥವಾ ನಿಮಗೆ ದಶಾಫಲಗಳು ಅಥವಾ ನಿಮಗೆ ದಶಾನಾಥ ಭುಕ್ತಿನಾಥಗಳು ಒಳ್ಳೆಯ ಸ್ಥಾನದಲ್ಲಿದ್ದರೆ, ನಿಮ್ಮ ಜನ್ಮಕುಂಡಲಿ 12 ಮನೆಗಳಿರ್ತವೆ, ಆ ಜನ್ಮಕುಂಡಲಿಯ ಮನೆಗಳಲ್ಲಿ ಒಳ್ಳೆಯ ಸ್ತುತಿಯಲ್ಲಿದ್ದಂಥ ಗ್ರಹಗಳು ಅಥವಾ ಶುಭ ಗ್ರಹಗಳು ಶುಭ ದೃಷ್ಟಿಯಲ್ಲಿದ್ದರೆ, ಶುಭಗಳ ಯುತಿ ಇದ್ದರೆ, ಅಲ್ಲಿ ಒಳ್ಳೆಯ ಎಲ್ಲ ನಿಮಗೆ ಒಳ್ಳೆಯ ಫಲಗಳು ಖಂಡಿತ ಆಗ್ತವೆ. ಇನ್ನು ಈ ರಾಶಿಯನ್ನು ಹಿಂದೆ ಸಹ ಬಹಳಷ್ಟು ವಿಭಾಗ ಮಾಡಿದ್ದಾರೆ. ರಾಶಿಯನ್ನು 9 ಭಾಗವನ್ನು ನವಾಂಶ ಮಾಡಿದ್ದಾರೆ, ರಾಶಿಯ ದ್ವಾದಶಾಂಶ 12 ಭಾಗ ಮಾಡಿದ್ದಾರೆ, ಷೋಡಶಾಂಶ 16 ಭಾಗ ಮಾಡಿದ್ದಾರೆ, ತ್ರಿಂಶಾಂಶ 30 ಭಾಗ ಮಾಡಿದ್ದಾರೆ. ಇದೇನು ಅವರು ಜ್ಯೋತಿಷ್ಯ ಗ್ರಂಥದಲ್ಲಿ ಇದರ ಸೂಕ್ಷ್ಮವನ್ನು ಆವಾಗಲಿಂದಲೂ ಮಾಡಿದ್ದಾರೆ. ನೀವು ಯಾವ ಹೋರೆಯಲ್ಲಿ ಹುಟ್ಟಿದ್ದೀರಿ, ಯಾವ ದ್ರೇಕಾಣದಲ್ಲಿ ಪಂಚಾಂಗಗಳು ಜಾತಕವರೆಗೂ ಬರೀತಾರೆ. ಇಂಥ ಹೋರೆಯಲ್ಲಿ ಹುಟ್ಟಿದ್ದೋ, ಇಂಥ ದ್ರೇಕಾಣದಲ್ಲಿ ಇಂಥ ದ್ವಾದಶಾಂಶ, ಇಂಥ ನವಾಂಶ, ಇಂಥ ತ್ರಿಂಶಾಂಶ ಎಲ್ಲ ಬರೀತಾರೆ. ಅದರಿಂದೆಲ್ಲ ಪದ್ಧತಿಯಲ್ಲಿ ಈಗೆಲ್ಲ ಕಂಪ್ಯೂಟರ್ ಗಣಿತ ಬಂದಮೇಲೆ ಅವೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ಹಸ್ತಲಿಖಿತ ಜಾಗದಲ್ಲಿ ಅವರು ಹಸ್ತದಲ್ಲಿ ಬರೆಯುವಾಗ ಅದನ್ನೆಲ್ಲ ಲೆಕ್ಕ ಹಾಕಿ ಬರಿತಾ ಇದ್ರು. ಪಂಚಾಂಗಗಳೆಲ್ಲ ಅದನ್ನು ಲೆಕ್ಕ ಹಾಕಿ ಯಾವ ಹೋರೆಯಲ್ಲಿ ಹುಟ್ಟಿದ್ದಾನೆ, ಯಾವ ದ್ರೇಕ್ಷಕಾಣದಲ್ಲಿ ಹುಟ್ಟಿದ್ದಾನೆ, ಆಮೇಲೆ ಯಾವ ನವಾಂಶದಲ್ಲಿ ಹುಟ್ಟಿದ್ದಾನೆ, ಯಾವ ತ್ರಿಂಶಾಂಶದಲ್ಲಿ, ಆದರೆ ಆ ತ್ರಿಂಶಾಂಶ ಬೇರೆ ಬೇರೆ ಆಗುತ್ತೆ. ರಾಶಿ ಒಂದೇ, ಅಲ್ಲಿ ಆ ಅಂಶಗಳು ಅಂದರೆ ಡಿವಿಷನ್ಗಳು ಬೇಗ ಡಿವಿಷನ್ಗಳನ್ನು ಆಗಲಿಂದಲೂ ಹೇಳಿದ್ದಾರೆ. ಜೊತೆಗೆ ಸೂಕ್ಷ್ಮಗಳು ಘಟಿ ವಿಘಟಿ ಅಂತ ಹೇಳ್ತಾರೆ, ಅಲ್ಲಿ ಬರ್ತದೆ ಸೂರ್ಯೋದಯ ಆದಿ ಘಟಿ ಅಥವಾ ವಿಘಟಿ ಅಂತ ಬರೀತಾರೆ. ವಿಘಟಿ ಅಂತ ಆ ಘಟಿಗಳಿ ವಿಘಟಿ ಅಂದರೆ 24 ಘಟಿ ಅಂದರೆ 24 ನಿಮಿಷ, ವಿಘಟಿ ಅಂದರೆ 24 ಸೆಕೆಂಡು. ಆ 24 ಸೆಕೆಂಡ್ ವಿಭಾಗದಲ್ಲಿ ಸಹ ಒಂದು ಬರ ರಾಶಿ ಫಲ ಅಥವಾ ಜನ ಜನ್ಮಾಂತರದ ಫಲಗಳು ಬೇರೆ ಆಗುತ್ತವೆ, ಜನ್ಮಾಂತರದ ಯೋಗಗಳು ಸಹ ಬೇರೆ ಆಗ್ತವೆ. ಹಾಗಾಗಿ ಒಂದೇ ದಿನ ಹುಟ್ಟಿದರೆ ಅಥವಾ ಒಂದೇ ಟೈಮಲ್ಲಿ ಹುಟ್ಟಿದರೆ ಒಂದೇ ನಿಮಿಷದಲ್ಲಿ ಹುಟ್ಟಿದ್ರ ಫಲಗಳು ಸಹ ಒಂದೇ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಿಂದೆ ಇದನ್ನೆಲ್ಲ ಬಹಳಷ್ಟು ವರಾಹಮಿಹಿರಾದಿಗಳು ಇದನ್ನು ನಿರೂಪಿಸಿದ್ದಾರೆ ಅವರ ಗ್ರಂಥಗಳಲ್ಲಿ, ಅಥವಾ ಬೃಹತ್ ಜಾತಕ ಗ್ರಂಥಗಳಲ್ಲಿ ಅಥವಾ ಇನ್ನಿತರ ಗ್ರಂಥಗಳಲ್ಲಿ ಅದನ್ನು ನಿರೂಪಿಸಿದ್ದಾರೆ. ಒಂದೇ ದಿನದಲ್ಲಿ ಹುಟ್ಟಿರೋ ಒಂದೇ ನಕ್ಷತ್ರ ಹುಟ್ಟಿದ್ರೆ ಫಲಗಳು ಬೇರೆ ಬೇರೆ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಈಗ ಜನರು ಬಹಳ ಬುದ್ಧಿವಂತರಾಗಿದ್ದಾರೆ, ಬಹಳಷ್ಟು ಬುದ್ಧಿವಂತರಾಗಿರೋದ್ರಿಂದ ಈಗೆಲ್ಲ ಸಿಜೇರಿಯನ್ ಯುಗ ಆಗಿರೋದ್ರಿಂದ ಎಲ್ಲರೂ ಟೈಮ್ ನೋಡಿ ಆತನ ಜನನ ಮಾಡಿಸುವಂಥದ್ದು ಖಂಡಿತ. ಅದರಿಂದ ಯಾವಾಗೂ ಉಪಯೋಗ ಆಗೋದಿಲ್ಲ. ಟೈಮ್ ನೋಡಿ ಜನನ ಮಾಡಿಸೋದ್ರಿಂದ ಅದರಲ್ಲಿ ಬಲವಂತವಾಗಿ ನೀವು ಪಡೆಯುವಂತಹ ಫಲ, ಜಾತಕದ ಫಲ ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಅವನಿಗೆ ಯಾವ ಕಾಲದಲ್ಲಿ ಗರ್ಭಧಾನ ಆಗಿರೋದು ಆ ಫಲ ಲೆಕ್ಕ ಬರುತ್ತೆ. ಹಾಗೆ ಗರ್ಭಾದಿ ಲೆಕ್ಕ ಹಾಕುವಂಥ ಪದ್ಧತಿಗಳು ಸಹ ಇತ್ತು ಹಿಂದೆ. ಗರ್ಭಾದಿ ಲೆಕ್ಕಗಳು ಅಥವಾ ಯಾವ ರೀತಿ ಪ್ರಸ್ಥ ಅಂತ ಹೇಳ್ತಾರೆ, ಪ್ರಸ್ಥಕ್ಕೂ ಟೈಮ್ ನೋಡಿ ಪ್ರಸ್ಥಗಳನ್ನು ಮಾಡುವಂಥದ್ದು. ಅಲ್ಲಿ ಅವನಿಗೆ ಗರ್ಭ ಅವನಿಗೆ ಯಾವಕ್ಕೆ ಜನ್ಮ ಅವನ ಆಗಿದೆ ಅಥವಾ ಯಾವ ಕಾಲದಲ್ಲಿ ಗರ್ಭಧಾನ ಆಗಿದೆ, ಆ ಗರ್ಭಧಾನದ ಟೈಮಲ್ಲಿ ಅವನ ಜನ್ಮ ಬೆತ್ತಿದ ಫಲ ಸಹ ಅಲ್ಲಿ ಲೆಕ್ಕಕ್ಕೆ ಬರುತ್ತೆ. ಹಾಗಾಗಿ ಸಿಜೇರಿಯನ್ ಮಾಡಿ ಆ ಟೈಮನ್ನು ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ, ಕಾಲವನ್ನು ನಾವು ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ ಬರೋದಿಲ್ಲ, ಮಾಡಬಾರ್ದು. ಹಿಂದೆ ರಾವಣನು ಸಹ ನವಗ್ರಹಗಳನ್ನು ಕಟ್ಟಿಹಾಕುವ ಕಥೆ ಅಂದರೆ ಇದಕ್ಕೊಂದು ಸಂಕೇತ. ರಾವಣಗಳು ತನಗೆ ಯಾವುದೇ ತೊಂದರೆಗಳು ಬರ್ಬೋದು. ಎಲ್ಲ ಗ್ರಹಗಳು 11ನೇ ಮೇಲೆ ಅಂದರೆ ಲಾಭಸ್ಥಾನದಲ್ಲಿ ಇರಬೇಕು. ನಾನೀಗ ಹಾಕ್ತೇನೆ ಅದಲ್ಲ, ಇಂಥ ರಾಶಿಗೆ ಲಾಭಸ್ಥಾನದಲ್ಲಿ, ರಾಶಿಗೂ ತಿಂಗಳಿಗೊಮ್ಮೆ ಲಾಭಸ್ಥಾನದಲ್ಲಿ ಒಳ್ಳೊಳ್ಳೆ ಗ್ರಹಗಳು ಬರ್ತವೆ. ಕೆಲವೊಮ್ಮೆ ಸೂರ್ಯ, ಬುಧ, ಶುಕ್ರ ಇತ್ಯಾದಿಗಳು ಲಾಭಸ್ಥಾನದಲ್ಲಿ ಬರ್ತವೆ. ಅವನು ಏನು ಮಾಡಿದ್ದಾನೆ ಅಂದರೆ ಅಲ್ಲಿ ಎಲ್ಲ ಗ್ರಹಗಳನ್ನು ತನ್ನ 11ನೇ ಮನೆ ಅಥವಾ ಲಾಭಸ್ಥಾನದಲ್ಲಿ ಬರುವಂಥ ಅಂಥ ಒಂದು ರೇಖೆಯಲ್ಲಿ ನಿರೂಪಿಸಲಿಕ್ಕೆ ಅದನ್ನು ಪ್ರಯತ್ನ ಮಾಡಿದ್ದೇನೆ. ಯಾರು ರಾವಣೇಶ್ವರ, ಅದು ಕಥೆಯಲ್ಲಿ ಬರುತ್ತೆ. ಅಲ್ಲಿ ಅವುಗಳನ್ನು ಕಟ್ಟಿಹಾಕಿ ಆಮೇಲೆ ಶನಿಯ ಶಾಪಕ್ಕೆ ಒಳಗಾಗುವಂಥದ್ದು, ಆಮೇಲೆ ಅವನು ಸರ್ವನಾಶ ಆಗುವಂಥದ್ದು. ಹಾಗಾಗಿ ನಾವು ಈಗ ಎಲ್ಲ ಮಕ್ಕಳು ಅನ್ನ ಹುಟ್ಟಿಸಲಿಕ್ಕೆ ಅಥವಾ ಮಕ್ಕಳನ್ನು ಒಂದು ಸಿಜೇರಿಯನ್ ಮಾಡಲಿ, ಮಕ್ಕಳ ಜನನ ಮಾಡಲಿಕ್ಕೆ ಎಲ್ಲ ಟೈಮನ್ನು ಹುಡುಕೊಂಡು ಆ ಥರ ಒಳ್ಳೆಯ ಟೈಮನ್ನು ಕೆಲವರು ಕೇಳುವಂಥದ್ದು, ಕೆಲವರು ಅದು ಹೇಳುವಂಥದ್ದೆಲ್ಲ ಇದೆ. ಹಾಗಾಗಿ ಅದನ್ನು ಮ್ಯಾನಿಪ್ಯುಲೇಟ್ ಮಾಡಿ ಹುಟ್ಟಿಸಿದರೆ ಆ ಫಲಗಳು ಖಂಡಿತ ಬರೋದಿಲ್ಲ. ಕಾಲವು ನಮಗೆ ಬೇರೆ ರೀತಿಯಲ್ಲಿ ಬುದ್ಧಿ ಕಲಿಸುತ್ತೆ. ಈಗ ನೋಡಿ ಕೊರೋನಾದಂಥ ಮಹಾಮಾರಿಗಳು, ನಾವು ಎಷ್ಟು ಬುದ್ಧಿವಂತರಾಗ್ತಿರೋ ಕಾಲಗೂ ಅದು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಬುದ್ಧಿ ಕಲಿಸುವಂಥ ಒಂದು ಉಪಾಯಗಳನ್ನು ಕಾಲದಲ್ಲಿ ಅಥವಾ ಅಂಥ ಒಂದು ದುರ್ಬುದ್ಧಿಗಳು ಮನುಷ್ಯರಿಗೆ ಅಥವಾ ಮನುಷ್ಯ ಜನಾಂಗಕ್ಕೆ ಬರುತ್ತೆ. ಹಾಗಾಗಿ ನಾವು ಅದನ್ನು
ಕಾಲವನ್ನು ನಾವು ಯಾವಾಗಲೂ ನಮ್ಮ ಹಿಡಿತಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ, ಅಥವಾ ಆ ಕಾಲಕ್ಕೆ ಆ ಟೈಮ್ ನೋಡಿ ಸಿಜರಿಯನ್ ಮಾಡುವಂಥದ್ದು, ಟೈಮ್ ನೋಡಿ ಜನನ ಮಾಡೋದು, ಆಮೇಲೆ ಜನನ ಫಲಗಳು ಚೆನ್ನಾಗಿ ಬರುವಂಥದ್ದು, ರಾಜಯೋಗ ಗಜಕೇಶ್ವರಯೋಗ ಬರಬೇಕು ಅಂಥದ್ದು, ಅಥವಾ ಸಾವಿರಾರು ಮಂದಿಯನ್ನು ಒಂದೇ ಟೈಮಲ್ಲಿ ಹುಟ್ಟಿಸ್ಲಿಕ್ಕೆ ಪ್ರಯತ್ನಗಳು ಅಂದರೆ ಈಗ ಮುಂದೆಲ್ಲ ಬರುತ್ತೆ. ಮುಂದೆ ಈಗ ವಿಜ್ಞಾನಗಳು ಸಂತದನೆಲ್ಲ ಮಾಡ್ತಾರೆ, ಬೇರೆ ಬೇರೆ ಈಗ ಪ್ರಯೋಗಗಳು ನಡೀತಾವೆ ಮಾನವನ ಮೇಲೆ ಬೇರೆ ಬೇರೆ. ಈಗ ತಲೆಗೆ ಚಿಪ್ಪು ಅಡಿಸುವಂಥದ್ದು, ಚಿಪ್ಪು ಅಳವಡಿಕೆ ಅಂತ ಯಾರೋ ಬರ್ತಾರಲ್ಲ, ತಲೆಯೊಳಗೆ ಚಿಪ್ಪು ಅಳವಡಿಸುವಂಥ ಆ ಥರ ಬರುತ್ತೆ. ಅದೇ ಕೊನೆಗೆ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಆಗುತ್ತೆ. ಹಾಗಾಗಿ ಆ ರಾಶಿಫಲ ಖಂಡಿತವಾಗಿ ನಿಮಗೆ ಸಹಾಯ ಆಗುತ್ತೆ. 100ಕ್ಕೆ 100 ಅಲ್ದಿದ್ರು ಅದರಲ್ಲಿ ಬಹಳಷ್ಟು ಮುನ್ನೆಚ್ಚರಿಕೆಗಳು ಒಂದೊಂದು ರಾಶಿಯ ಮೇಲೆ. ಉದಾಹರಣೆಗೆ ಸೂರ್ಯ ರಾಶಿ, ಆ ಸೂರ್ಯ ರಾಶಿಯಿಂದಾಗಿ ಪ್ರಭಾವಗಳು 12 ರಾಶಿಗಳಿಗೆ ಒಂದೇ ಆಗಿರುತ್ತವೆ. ಜೊತೆಗೆ ತಿಂಗಳಿಗೊಮ್ಮೆ ಬರುವಂಥ ಸೂರ್ಯನ ರಾಶಿ ಫಲ ಹೇಳ್ತೇವೆ ನಾವು, ಸಂಕ್ರಾಂತಿ ಫಲ, ಸಂಕ್ರಮಣದ ಫಲಗಳು ಒಂದಿರುತ್ತೆ. ಅದೇ ರೀತಿ ಪಾಶ್ಚಿಮಾತ್ಯರ ಭವಿಷ್ಯದಲ್ಲಿ, ಅವರು 12 ತಿಂಗಳಿಗೆ 12 ರಾಶಿ ಅಷ್ಟೇ ವಿಭಾಗ ಮಾಡಿದ್ದಾರೆ. ಆದರೆ ನಮ್ಮ ಇದರಲ್ಲಿ ಕನಿಷ್ಠ ಪಕ್ಷ 2 ಕಾಲ ದಿನಗಳು, ಅಥವಾ ಸುಮಾರು 56-58 ಗಂಟೆ ಅಥವಾ 60 ಗಂಟೆ ಒಳಗಿನ ಅವಧಿಗೆ ಒಂದು ರಾಶಿ ಅಂತ ಮಾಡಿದ್ದಾರೆ. ಅದು ನಿಜವಾಗಿ ಸ್ವಲ್ಪ ಮಟ್ಟಿಗೆ ಖಂಡಿತ ನಿಮಗೆ ಸಹಾಯಕ ಆಗುತ್ತೆ. ಇಂಗ್ಲೀಷ್ ಜ್ಯೋತಿಷಕ್ಕಿಂತ ಈ ನಮ್ಮ ಚಂದ್ರಮಾನ ಪದ್ಧತಿ ಅಥವಾ ಚಂದ್ರನ ಚಲನೆ ಅಳಿಗೊಳ್ಳುವಂಥ ರಾಶಿ, ಚಂದ್ರಮಾನ ರಾಶಿಯು ಸೂರ್ಯ ರಾಶಿಗಿಂತ ಸ್ವಲ್ಪ ಹೆಚ್ಚು ನಿಖರವಾಗಿ ಫಲವನ್ನು ನಿಮಗೆ ಕೊಡುತ್ತೆ. ಇದರಲ್ಲಿ ಸ್ವಲ್ಪ ಸೂಕ್ಷ್ಮ ವಿಭಾಗ ಇದೆ. ಇನ್ನು ವೈಯಕ್ತಿಕ ವಿಚಾರವಾಗಿ ಎಲ್ಲರೂ ನೀವು ಗಮನಿಸಿಕೊಳ್ಳಿ. ವೈಯಕ್ತಿಕ ವಿಚಾರಕ್ಕೆ ನಿಮ್ಮ ಈಗ ಎಲ್ಲ ಭಾಳಷ್ಟು ಆ್ಯಪ್ಗಳಿವೆ, ಆಸ್ಟ್ರೋ ಸೇಜ್ ಆ್ಯಪ್ ಅಂತ ಇದೆ, ಆಸ್ಟ್ರೋ ವಿಷನ್ ಆ್ಯಪ್ ಅಂತ ಇದೆ. ಅದು ಮೊಬೈಲಲ್ಲಿ ನೀವು ಸಹ ನೋಡ್ಕೊಳ್ಬೋದು, ನಿಮಗೆ ಯಾವ ನಕ್ಷತ್ರ, ಯಾವ ಪಾದ, ಯಾವ ದಶೆ, ಯಾವ ಭಕ್ತಿ, ಅದನ್ನೆಲ್ಲ ನಿಮ್ಮ ಕುಂಡಲಿ ಹೇಗೆ, ಈಗ ಎಲ್ಲರೂ ಅವರವರಿಗೆ ನೋಡ್ಕೊಳ್ಳುವಂಥ ಸೌಲಭ್ಯ ಈಗ ಮೊಬೈಲ್ ಆ್ಯಪ್ನಿಂದ ಇದೆ. ಆ ಆ್ಯಪಲ್ಲಿ ನೋಡಿಕೊಳ್ಳಿ ನಿಮಗೆ ಯಾವ ದಶೆ ಇದೆ ಅಥವಾ ಯಾವುದರಲ್ಲಿ ಆ ನಕ್ಷತ್ರದಲ್ಲಿ ನಿಮಗೆ ಎಷ್ಟೇ ಪಾದ. ಮುಂದೆ ನಾನು ಒಂದು ವಿಡಿಯೋ ಮಾಡ್ತೇನೆ, 108 ನಕ್ಷತ್ರ ಪಾದಗಳ ಭವಿಷ್ಯ ವಿಚಾರವನ್ನು ಒಂದು ಹೇಳಲಿದ್ದೇನೆ. ಅಂದರೆ ಒಂದೊಂದು ನಕ್ಷತ್ರಗಳನ್ನು ತೆಗೆದುಕೊಂಡು ಆ ನಕ್ಷತ್ರಗಳ 4 ಪಾದಗಳಿಗೆ ಅವುಗಳಿಗೆ ಏನೇನು ಫಲ ಬರುತ್ತೆ, ಅವುಗಳಿಗೆ ಅವರ ಒಂದು ಯಾವ ವರ್ಷದಲ್ಲಿ ಏನು ಫಲ ಬರುತ್ತೆ, ಯಾವ ವರ್ಷದಲ್ಲಿ ಎಚ್ಚರವಾಗಿರಬೇಕು, ಯಾವ ವರ್ಷದಲ್ಲಿ ಅವರಿಗೆ ಒಳ್ಳೆಯದಾಗತ್ತೆ, ಅವ್ರಿಗೆ ಯಾವ ಯೋಗಗಳು ಬರುತ್ತವೆ, ಜೀವನದಲ್ಲಿ ಲಾಭ ಆದಾಯಗಳೆಷ್ಟು, ಶತ್ರು ಮಿತ್ರರ ಫಲ ಎಷ್ಟು, ಬಂಧು ಮಿತ್ರರ ಫಲ ಎಷ್ಟು, ಎಲ್ಲರೂ ಬಂದು 108 ಪಾದಗಳಿಗೆ 108 ಬೇರೆ ಫಲ ಇದೆ. ಅದನ್ನು ತಂದು ಅದನ್ನು ಸೂಕ್ಷ್ಮ ಅಲ್ಲ, ಅದನ್ನು 100% ಆಗಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲೂ ಮತ್ತು ಭಿನ್ನತೆ ಇದೆ. ಹಾಗಾಗಿ ಸಾಧಾರಣವಾಗಿ ಈಗ 12x9 ಅಂದರೆ 9 ರಾಶಿಗಳ 9 ಪಾದಗಳಿಗೆ ಅನುಸರಣೆಗೆ 12 ರಾಶಿಗಳ 9 ಪಾದಗಳು 108 ಪಾದಗಳ ಆ 108 ಪಾದಗಳ ಭವಿಷ್ಯವನ್ನು ಮುಂದೆ ಹೇಳಲಿದ್ದೇನೆ. ಅದನ್ನು ಗಮನಿಸಿಕೊಳ್ಳಿ, ಅದನ್ನು ಮುಂದೆ ಬೇಡಿ ಹಾಕುವಾಗ ನಾನು ನಿಮಗೆ ಪ್ರಕಟಣೆ ಮಾಡ್ತೇನೆ. ಹಾಗಾಗಿ ಈ ರಾಶಿಯ ಭವಿಷ್ಯವಾಗಿ ನೀವು ತುಂಬ ಚಿಂತಿತರಾಗಬಾರ್ದು, ಅಥವಾ ತುಂಬ ಬೀಗಲೋಬಾರ್ದು, ಅಥವಾ ಅತಿಯಾಗಿ ನಮಗೂ ಅದರಲ್ಲಿಗೆ ಕೆಟ್ಟದಾಯಿತು, ಅತಿಯಾಗಿ ನಮಗೆ ಅವರು ಹೇಳಿದ್ದೆಲ್ಲ ನಮಗೆ ಆಗ್ತಾಯಿಲ್ಲ, ಅಥವಾ ಇನ್ನೊಬ್ಬರು ಹೇಳಿದಂಗೆ ಆಗ್ತಿಲ್ಲ, ಇನ್ನೊಬ್ಬರು ಒಳ್ಳೆಯದಿದ್ದರು, ಇವರು ಕೆಟ್ಟದ್ದು ಹೇಳಿದರು, ಮತ್ತೊಬ್ಬರು ಇನ್ನೊಬ್ಬರು, ಹಾಗೆ ಅವರವರು ಬೇರೆ ಬೇರೆ ಹೇಳುವಂಥ ಪದ್ಧತಿಗಳಿರ್ತವೆ. ಬೇರೆ ಬೇರೆ ಅವರು ಬೇರೆ ಬೇರೆ ಗ್ರಂಥಗಳನ್ನು ಅಥವಾ ಬೇರೆ ಬೇರೆ ರೀತಿಯ ಅಧ್ಯಯನ ಮಾಡಿರ್ತಾರೆ. ಈಗ ಯಾವ ಜ್ಯೋತಿಷ ಅದರಲ್ಲಿ ಈಗ ಪಂಚಾಂಗದಲ್ಲಿ ಭಾಳಷ್ಟು ಪಂಚಾಂಗಗಳಿರ್ತವೆ. ಸೂರ್ಯ ಸಿದ್ಧಾಂತ ಪಂಚಾಂಗ, ದೃಕ್ ಸಿದ್ಧಾಂತ ಪಂಚಾಂಗ, ಆರ್ಯಭಟ್ಟಿಯ ಪಂಚಾಂಗ, ಅಂದರೆ ಅಲ್ಲಿ ಕಾಲಗಣನೆಯಲ್ಲಿ ಅಥವಾ ಅವರು ಮಾಡುವಂಥ ಲೆಕ್ಕಾಚಾರಗಳು. ಹಾಗಾದರೆ ಅದೇ ರೀತಿ ಬೇರೆ ಬೇರೆ ಜ್ಯೋತಿಷಿಗಳ ಒಂದು ಲೆಕ್ಕಾಚಾರಗಳು ವ್ಯತ್ಯಾಸಗಳು ಇರ್ಬೋದು. ಹಾಗಾಗಿ ಕೆಲವೊಮ್ಮೆ ಫಲಗಳು ನಿಮಗೆ ವಿಪರೀತ ಆಗ್ಬೋದು, ಕೆಲವೊಮ್ಮೆ ನಿಷ್ಫಲ ಆಗ್ಬೋದು, ಕೆಲವೊಬ್ಬರಿಗೆ ಸ್ವಲ್ಪ ಒಳ್ಳೆಯದು ಆಗ್ಬೋದು. ಹಾಗಾಗಿ ನೀವು ಹುಟ್ಟಿದ ಒಂದು ಜನ್ಮಗಳಿಗೆ ನಿಮಗೆ ನಡುವ ದಶಾಪತಿಗಳು ಈಗಾಗಲೇ ಹೇಳಿದ್ದೇನೆ. ಇನ್ನು ಈ ರಾಶಿಗಳ ಫಲದಲ್ಲಿ ಕೆಲವೊಮ್ಮೆ ತುಂಬ ಕೆಲವೊಬ್ಬರಿಗೆ ಒಳ್ಳೆಯದು ಬಂತು ಅಂತ ಇಟ್ಕೊಳ್ಳೋಣ, ತುಂಬ ಒಳ್ಳೆಯದು ಬಂತು, ನಾವೀಗ ಹೇಳಿದಾಗ ತುಂಬ ಒಳ್ಳೆಯದಾಯಿತು. ಇನ್ನು ಕೆಲವೊಬ್ಬರಿಗೆ ಅದೇ ದಿನ ಅದೇ ಟೈಮಲ್ಲಿ ಹುಟ್ಟಿದವರಿಗೆ, ಅಂದರೆ ಅದೇ ಒಂದೇ ಡೇಟ್ ಆಫ್ ಬರ್ತ್ ಇರುತ್ತೆ, ಅದೇ ದಿನ ಹುಟ್ಟಿದ್ರೆ ಅದೇ ನಕ್ಷತ್ರ, ಅವನು ಬೆಳಿಗ್ಗೆ ಹುಟ್ಟಿದ್ರೆ ಸಂಜೆ ಹುಟ್ಟಿದ್ರು, ಹಾಗಾಗಿ ಸಂಜೆ ಹುಟ್ಟಿದವನಿಗೆ ಒಳ್ಳೆಯದಾಗಿಲ್ಲ, ಮಳಿಗೆ ಹುಟ್ಟಿದವನಿಗೆ ಒಳ್ಳೆಯದಾಯಿತು ಅಂದರೆ ಅಲ್ಲಿ ಲಗ್ನದ ಫಲ ಅಲ್ಲಿ ವ್ಯತ್ಯಾಸ ಆಯಿತು ಅಂತ ತಿಳ್ಕೊಳ್ಬೋದು. ಲಗ್ನದಿಂದ ಅವನು ಹುಟ್ಟಿದ ಜನ್ಮ ಲಗ್ನಾದಿಗಳು ವ್ಯತ್ಯಾಸ ಆಗೋದ್ರಿಂದ ಈ ಫಲಗಳು ಬಂತು ಅಂತ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಈ ಇಂಗ್ಲೀಷ್ ಫಲದಲ್ಲಿ ನೋಡಿ, ಇಂಗ್ಲೀಷ್ನವ್ರು ಹೇಗೆ ಲೆಕ್ಕಾಚಾರ ಆಗ್ತಾರೆ ಅಂದರೆ ಅವರಲ್ಲಿ ಲೆಕ್ಕಾಚಾರ ಇಷ್ಟೇ ಸುಮ್ಮನೆ ನೋಡಿ. ಮೇಷ ರಾಶಿ March 22-April 22 ಹೊಟ್ಟಿಗೆ ಒಂದೇ ರಾಶಿ, ಅಂದರೆ ಒಂದು ತಿಂಗಳ ಅಷ್ಟು ಜನಕ್ಕೆ ಒಂದೇ ರಾಶಿ. ಅಂದರೆ ಪ್ರಪಂಚದಲ್ಲಿ 12 ಟೈಪ್ ಜನಗಳು ಇರೋದಿಲ್ಲ. ನಮ್ಮ ಜ್ಯೋತಿಷ್ ಶಾಸ್ತ್ರ ನೋಡಿದ್ರೆ ಪ್ರಪಂಚದಲ್ಲಿ ಸುಮಾರು 400,000 ಜಾತಿಯ ಮನುಷ್ಯರಿದ್ದಾರೆ. 400,000 ಟೈಪ್ ಅಂದರೆ 400,000 ಜಾತಿಯ ವ್ಯತ್ಯಾಸ. ಒಂದೊಂದು ರಾಶಿಯಲ್ಲಿ ವಿಭಾಗ ಮಾಡಿದರೆ ಸುಮಾರು 1,000 ಜನರು ಒಂದೊಂದು ರಾಶಿಯಲ್ಲಿ ಇರ್ತಾರೆ. ಸುಮಾರು 40,000 ಹೆಚ್ಚು ಮನರು ಬೆಳೆಸ್ಬೋದು, 30,000 ಹೆಚ್ಚು ಮನುಷ್ಯರು ಒಂದೇ ರಾಶಿಯಲ್ಲಿ ಇರ್ಬೋದು. ಹಾಗಾಗಿ ಅಷ್ಟು ಜನಕ್ಕೆ ಫಲಗಳು ಖಂಡಿತ ವ್ಯತ್ಯಾಸ ಆಗುತ್ತೆ. ಅವರ ಪ್ರಕಾರ March 22-April 21 ಹುಟ್ಟಿದವರಿಗೆ ಮೇಷರಾಶಿ, ಇವರಿಗೆ April 21-May 21 ಹುಟ್ಟಿದವರಿಗೆ ವೃಷಭ ರಾಶಿ. ಇಂಗ್ಲೀಷ್ ಲೆಕ್ಕ ಹೀಗೆ ಬರುತ್ತೆ. ಜೊತೆಗೆ May 21-June 21 ಹುಟ್ಟಿದವರಿಗೆ ಮಿಥುನ ರಾಶಿ. ಆಮೇಲೆ ಕರ್ಕಾಟಕ ರಾಶಿ June 22-July 22. ಆಮೇಲೆ ಸಿಂಹರಾಶಿ ಬರೋದು July 23-August 22. ಕನ್ಯಾ ರಾಶಿ August 23-September 22. ವೃಶ್ಚಿಕ ತುಲಾ ರಾಶಿ September 23-October 22. ವೃಶ್ಚಿಕ ರಾಶಿ October 22-November 21. ಧನುರಾಶಿ November 22-December 21. ಮಕರ ರಾಶಿ December 21-January 20. ಕುಂಭರಾಶಿ January 21-February 19. ಮೀನರಾಶಿ February 20-March 20. ಈ ರೀತಿ ಲೆಕ್ಕಾಚಾರಗಳು ಬರ್ತವೆ. ಹಾಗಾಗಿ ಅವರು ಹುಟ್ಟಿದ ಡೇಟ್ ಆಫ್ ಬರ್ತ್ಗಳನ್ನು ಹೇಳುವಂಥ ರಾಶಿ ಖಂಡಿತ. ಅದೆಲ್ಲ ಕೆಲವೊಂದು ಪೇಪರ್ಗಳಲ್ಲಿ ಅಥವಾ ಇಂಗ್ಲೀಷ್ ಪೇಪರ್ಗಳಲ್ಲಿ ಅಥವಾ ಟಿವಿ ಚಾನಲ್ಗಳು ಬರ್ತವೆ. ಅವರು ಅದನ್ನು ಆ ರೀತಿ ಲೆಕ್ಕ ಹಾಕ್ತಾರೆ. ಆದರೆ ನಮ್ಮ ಭಾರತೀಯ ಜ್ಯೋತಿಷ್ಯಶಾಸ್ತ್ರವು ಚಾಂದ್ರಮಾನವಾಗಿ ಲೆಕ್ಕ
ಚಂದ್ರಮಾನ ಪ್ರಕಾರವೇ ರಾಶಿಯನ್ನು ನೋಡಿಕೊಂಡ್ರಿ. ನೀವು ಬರುವಂಥ ಇಂಗ್ಲೀಷ್ ಪದ್ಧತಿಯ ತಿಂಗಳಿಗನುಸಾರವಾಗಿ ಲೆಕ್ಕ ಅದು ಖಂಡಿತ ಯಾರಿಗೂ ಅಷ್ಟೊಂದು ಟ್ಯಾಲಿ ಆಗಲಿಕ್ಕಿಲ್ಲ. ಅವರ ಲೆಕ್ಕಾಚಾರ ಇರ್ಬೋದು, ನಾವು ಸುಳ್ಳಂತ ಹೇಳೋದಲ್ಲ, ಆದರೆ ಅದು ಅಷ್ಟೊಂದು ನಿಖರತೆ ಅಥವಾ ಅಷ್ಟೊಂದು ಸೂಕ್ಷ್ಮ ಆಗಿರೋದಿಲ್ಲ. ಭಾರತೀಯ ಜ್ಯೋತಿಷಾಸ್ತ್ರ ಸ್ವಲ್ಪ ಮಟ್ಟಿಗಾದರೂ ಸೂಕ್ಷ್ಮತೆ ಇದೆ. ಅಂದರೆ ಒಂದು ತಿಂಗಳಿಗೆಲ್ಲ ಅಷ್ಟೊಂದು ವ್ಯತ್ಯಾಸಗಳು ಆಗ್ತಾ ಬರ್ತವೆ. ಒಂದು ತಿಂಗಳಿಗೆ ಕನಿಷ್ಠ ಪಕ್ಷ ತಿಂಗಳಿಗೆ 12 ವ್ಯತ್ಯಾಸಗಳಾದರೂ ಇದೆ ನಮ್ಮಲ್ಲಿ. ಅವರಲ್ಲಿ ವರ್ಷಕ್ಕೆ 12 ವ್ಯತ್ಯಾಸಗಳು ಅಥವಾ ವರ್ಷದಲ್ಲಿ 12 ಟೈಪ್ ಜನಗಳು ಹುಟ್ಟೋದಂತ ಅವರ ಲೆಕ್ಕ ಇರ್ಬೋದು. ಹಾಗಾಗಿ ಆ ಚಾಂದ್ರಮಾನ ರಾಶಿಯ ಪದ್ಧತಿಯ ಭವಿಷ್ಯಗಳನ್ನು ನೀವು ಚೆನ್ನಾಗಿ ಗಮನಿಸಿಕೊಂಡ್ರೆ ಆಯಿತು. ಇನ್ನು ರಾಶಿ ಫಲದಲ್ಲಿ ಹೇಳುವಂಥ ಪರಿಹಾರಾದಿಗಳು ಖಂಡಿತ ನಿಮಗೆ ಸಹಾಯ ಆಗುತ್ತೆ. ಈಗ ಕೆಲವೊಂದು ಒಳ್ಳೆ ಫಲ ಇದ್ದವ್ರಿಗೂ ಆಗುತ್ತೆ, ಅದು ಕೆಟ್ಟ ಫಲ ಇದ್ದವ್ರಿಗೂ ಆಗುತ್ತೆ. ಇನ್ನು ಒಳ್ಳೆ ಫಲ ಇದ್ದಾಗ ನಾವು ಕೆಲವೊಂದು ಜ್ಞಾನ ಭಕ್ತಿ ಧ್ಯಾನ ಧರ್ಮ ಇದನ್ನು ಮಾಡ್ತೀವಿ. ಯಾಕಂದರೆ ಕಲವು ದಾನಮಯಕವು ಕಲವು ಯುಗ, ಕಲಿಯುಗದಲ್ಲಿ ದಾನಗಳು ಮತ್ತು ಭಕ್ತಿಗಳು ಶ್ರೇಷ್ಠವಾದಂಥದ್ದು. ಹಾಗಾಗಿ ಆ ಭಕ್ತಿ ಮಾರ್ಗ ದಾನಿಮೆ ನಿಮ್ಮ ರಾಶಿಗೆ ಅನುಗುಣವಾಗಿ ಮಾಡುವಂಥ ಭಕ್ತಿ ಮಾರ್ಗ ಇರ್ಬೋದು, ಧ್ಯಾನ ಮಾರ್ಗ ಇರ್ಬೋದು, ದಾನ ಮಾರ್ಗ ಇರ್ಬೋದು, ಇವನ್ನು ನೀವು ಈ ಕನಿಷ್ಠ ಪಕ್ಷ ನಾವು ಹೇಳುವಂಥ ಈ ರಾಶಿ ಫಲದಲ್ಲಿ ಹೇಳಿರ್ತೀವಿ ಅದನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಒಳ್ಳೆಯದಿದ್ದರಿಗೂ ಇನ್ನಷ್ಟು ಒಳ್ಳೆಯದಾಗ್ಬೋದು, ಅಥವಾ ಕೆಟ್ಟದಿದ್ದವರೆಗೆ ಇನ್ನಷ್ಟು ಕೆಟ್ಟದಾಗೋದಕ್ಕಿಂತ ಸ್ವಲ್ಪ ಆದರೂ ನಮಗೆ ಸ್ವಲ್ಪ ಆಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹೋಪತೆ ವಯತ್. ಅಂದರೆ ನಾವು ಸ್ವಲ್ಪ ಮಾಡುವಂಥ ಧರ್ಮ ಕಾರ್ಯವು ಅದು ಕಿಂಚಿತ್ ಆಗಿರ್ಬೋದು. ಅಂದರೆ ರಾಮ ಕೃಷ್ಣ ಗೋವಿಂದ ಅಂತ ಕೆಲವರು ಹೇಳ್ತಾ ಇರ್ತಾರಲ್ಲ, ಅಂದರೆ ಆ ಒಂದು ನಾಮ ಮಾತ್ರಕ್ಕೆ ದೇವರ ನಾಮ ಹೇಳಿದಕ್ಕಾದರೂ ನಮಗೆ ಅದರ ಒಳ್ಳೆಯದಾಗತ್ತೆ ಅಂತ ಹಿಂದಿನವರ ನಂಬಿಕೆ ಇದೆ. ಹಾಗಾಗಿ ನಾವು ಕೆಟ್ಟ ಶಬ್ದಗಳನ್ನು ಅಥವಾ ಕೆಟ್ಟ ಪದಗಳನ್ನು ಮಾಡಿಸುವಂಥ ದೇವರ ನಾಮಗಳನ್ನು ಹೇಳುವಂಥದ್ದು, ಭಕ್ತಿ ಪದಗಳನ್ನು ಮಾಡೋದು, ಒಳ್ಳೆಯದನ್ನು ಕೇಳುವಂಥದ್ದು. ಈಗ ಮೊಬೈಲ್ ಯುಗದಲ್ಲಿ, ಕಂಪ್ಯೂಟರ್ ಯುಗದಲ್ಲಿ, ಸ್ಮಾರ್ಟ್ಫೋನ್ ಯುಗದಲ್ಲಿ ಭಾಳಷ್ಟು ಸೌಲಭ್ಯಗಳಿವೆ. ನಮಗೆ ಆಯ್ಕೆಗಳು ಭಾಳ ಇವೆ, ಒಳ್ಳೆಯದನ್ನು ನೋಡ್ಬೋದು, ಕೆಟ್ಟದನ್ನು ನೋಡ್ಬೋದು. ನಾವು ಪ್ರತಿ 24 ಗಂಟೆಯಲ್ಲಿ 15 ಗಂಟೆಗಿಂತ ಜಾಸ್ತಿ ಅದರಲ್ಲಿ ಕಳೀತಾ ಇರ್ತೇವೆ. ಆ 15 ಗಂಟೆಗಳಲ್ಲಿ ಕನಿಷ್ಠ ಪಕ್ಷ ಒಂದು 10 ನಿಮಿಷವಾಗಲಿ 15 ನಿಮಿಷವಾಗಲಿ ಅಥವಾ 1/2 ಗಂಟೆ ಆಗಲಿ ಒಂದು ಧಾರ್ಮಿಕ ವಿಚಾರ, ಆಧ್ಯಾತ್ಮಿಕ ವಿಚಾರ ಅಥವಾ ದೇವರ ಭಕ್ತಿ ವಿಚಾರ, ಒಳ್ಳೆಯ ಸುಶ್ರಾವ್ಯವಾದ ದೇವರ ಭಕ್ತಿಗೀತೆಗಳಿರ್ತವೆ, ಅಥವಾ ಒಳ್ಳೆಯ ಒಂದು ಮಹಾತ್ಮರು ಜ್ಞಾನಿಗಳು ಹೇಳಿದಂಥ ಒಂದು ಭಾಷಣಗಳು ಅಥವಾ ಭಗವದ್ಗೀತೆಯ ಬಗ್ಗೆ ಪ್ರವಚನಗಳು ಅಥವಾ ವೇದಗಳ ಉಪನಿಷತ್ತುಗಳ ಪ್ರವಚನಗಳು ಅಥವಾ ಇನ್ನಿತರ ಗುರುಗಳು ಅಥವಾ ಒಂದು ಧರ್ಮಾಧಿಕಾರಿಗಳು ಇವರು ಮಾಡುವಂಥ ಪ್ರವಚನಗಳು ಅದನ್ನು ಕೇಳಿಸ್ಕೊಳ್ಬೋದು. ಅದರಿಂದ ನಮಗೆ ಭಾಳಷ್ಟು ನಮ್ಮ ಮನಸ್ಸಿಗೆ ಸಂತೃಪ್ತಿ ಆಗುತ್ತೆ, ಜೊತೆಗೆ ಆನಂದ ಆಗುತ್ತೆ, ಜೊತೆಗೆ ನಮ್ಮ ಒಂದು ಧೈರ್ಯ ಬರುತ್ತೆ, ನಮ್ಮ ಆತ್ಮವಿಶ್ವಾಸ. ಯಾಕಂದರೆ ಜ್ಯೋತಿಷ ಅನ್ನೋದು ಭಯ ಹುಟ್ಟಿಸುವ ಒಂದು ವಿದ್ಯೆ ಅಲ್ವೇ ಅಲ್ಲ, ಅದು ಹಿಂದೆನೂ ಆ ಒಂದು ಕಾಲದಲ್ಲಿ, ಯಾಕಂದರೆ ಈಗಿನ ಒಂದು ಆಧುನಿಕದಲ್ಲಿ ಇರ್ಬೋದು, ಈಗಿನ ಕಾಲದಲ್ಲಿ ಹಿಂದೆನೂ ಆಗುತ್ತೆ, ಈ ಮುಂದೆನೂ ಅದು ಒಂದು ನಮಗೆ ಮಾರ್ಗದರ್ಶನ ಮಾಡುವಂಥ ಒಂದು ಶಾಸ್ತ್ರ ಆಗಿರಬೇಕು, ಆಗಿರಬೇಕು ಮತ್ತು ಆಗಿರುತ್ತೆ. ಯಾಕಂದರೆ ಜ್ಯೋತಿಷ ಅಂದರೆ ಜ್ಯೋತಿ ಅಂದರೆ ಏನು, ಅದರ ಅರ್ಥ ಬೆಳಕು, ಬೆಳಕನ್ನು ತೋರಿಸುವಂಥ ಶಾಸ್ತ್ರ. ಯಾಕಂದರೆ ನಮಗೆ ಆ ಕತ್ತಲಿನಿಂದ ಬೆಳಕೆ, ನಮ್ಮಲ್ಲಿರುವಂತಹ ಕಾಮ ಕ್ರೋಧ ಮದ ಮೋಹ ಲೋಪ ಇದಾದಿಗಳನ್ನ ಅಷ್ಟ ಸರಿಷಡ ಉಗ್ರಗಳಿರ್ಬೋದು, ಅಥವಾ ನಮ್ಮಲ್ಲಿರುವಂಥ ಅಹಂಕಾರದ ಇದ್ಗಳಿರ್ಬೋದು, ಅಥವಾ ನಮ್ಮಲ್ಲಿ ಬೇರೆ ಬೇರೆ ಗ್ರಹಗಳ ದುಷ್ಪ್ರಭಾವದಿಂದ ಆಗುವಂಥ ವ್ಯತ್ಯಾಸಗಳಿರ್ಬೋದು, ನಾಸ್ತಿಕತೆ ಕಡೆಯಂತೆ ಬರುವಂಥ ಮನಗಳಿರ್ಬೋದು, ಅಥವಾ ಈ ನೆಗೆಟಿವ್ಗಳನ್ನು ಅಥವಾ ಋಣಾತ್ಮಕವಾದ ಚಿಂತನೆಗಳು ಅದನ್ನು ದೂರ ಮಾಡಲಿಕ್ಕೆ ಈ ಜ್ಯೋತಿಷಾಸ್ತ್ರ ಮಾರ್ಗದರ್ಶನ ಮಾಡುತ್ತೆ. ಹೊರತು ಈ ಜ್ಯೋತಿಷಾಸ್ತ್ರ ಯಾವತ್ತೂ ಯಾವ ರಾಶಿಗೂ ಭಯ ಹುಟ್ಟಿಸುವುದಲ್ಲ. ಕೆಟ್ಟ ಫಲಗಳು ಹೇಳಿದರೆ ನೀವು ಖಂಡಿತ ಚಿಂತಿತರಾಗಬೇಡಿ, ಅಥವಾ ನಿಮಗೆ ಅನಿಷ್ಟ ಫಲಗಳು ನಷ್ಟ ಆಗುತ್ತೆ, ಕಷ್ಟ ಆಗುತ್ತೆ ಅನ್ನೋದು ಅದರಿಂದ ಸಾಂಕೇತಿಕವಾಗಿರುತ್ತೆ, ಅದು ಎಲ್ರಿಗೂ ನಷ್ಟ ಆಗುತ್ತೆ, ಎಲ್ರಿಗೂ ಕಷ್ಟ ಬರುತ್ತೆ ಅನ್ನೋದು ಖಂಡಿತವಾಗಿಲ್ಲ. ಅದರ ಜೊತೆಗೆ ಯಾರ್ಯಾರು ಶ್ರದ್ಧೆ ಭಕ್ತಿ ಅಥವಾ ಅವರವರ ಒಂದು ದಿನದ ನಡವಳಿಕೆ ಜೊತೆಗೆ ಪ್ರಾಮಾಣಿಕತೆ ಇವೆಲ್ಲ ಚೆನ್ನಾಗಿದ್ದರೆ ಖಂಡಿತ ಯಾವ ಕೆಟ್ಟ ಗ್ರಹಗಳ ಫಲವು ನಿಮಗೆ ಯಾವುದು ಕೆಟ್ಟದ್ದು ಮಾಡೋದಿಲ್ಲ. ಅದು ಶನಿ ಪ್ರಭಾವ ಇರುತ್ತೆ. ಶನಿ ಮಹಾತ್ಮರು ಯಾವಾಗ ಭಕ್ತಿಗೆ ಮೆಚ್ತಾರೆ, ಶನಿ ಮಹಾತ್ಮರಾಗಿ ಧ್ಯಾನಗಳಿಗೆ ಮೆಚ್ತಾರೆ, ಅಥವಾ ರಾಹು ಕೇತುಗಳು ಸಹ ಭಕ್ತಿಗೆ ಧ್ಯಾನಕ್ಕೆ ಮೆಚ್ತಾರೆ. ಹಾಗಾಗಿ ಅವರಿಗೆ ಆಯಾ ಕಾಲದಲ್ಲಿ ಹೇಳಿದಂಥ ಈ ರಾಶಿಗಳಿಗೆ ಅನುಗುಣವಾಗಿ ನಾವು ಹೇಳಿರ್ತೇವೆ, ನಿಮಗೆ ಕೆಟ್ಟದಾಗದೇ ಇರಲಿ ಅಂತ ಬೇರೆ ಬೇರೆ ಇಂತಹ ಒಂದು ಭಕ್ತಿಗಳನ್ನು ಮಾಡಿ, ಇಂತಹ ದಾನಗಳನ್ನು ಮಾಡಿ, ಸಾಧ್ಯ ಇದ್ದವರು ದೇವಾಲಯಗಳ ಸಂದರ್ಶನ ಮಾಡಿ, ಅದು ದೇವಾಲಯಗಳಿಗೆ ಹೋಗಲಿಕ್ಕೆ ಆಗದವರು ಮನೆಯಲ್ಲೇ ಭಕ್ತಿಯನ್ನು ಮಾಡಿ. ನಮ್ಮ ಹಿಂದೂ ಧರ್ಮದಲ್ಲಿ ಭಾಳಷ್ಟು ಆಯ್ಕೆಗಳಿವೆ ಭಕ್ತಿ ಮಾಡಲಿಕ್ಕೆ. ಬೇರೆ ಧರ್ಮದ ಥರ ಅದೇ ವಾರ ಹೋಗಬೇಕು, ಅಲ್ಲಿಗೆ ಬರಬೇಕು, ಅಲ್ಲಿಯೇ ಪ್ರೇ ಮಾಡಬೇಕು, ಅಲ್ಲಿಯೇ ದೇವರು ಇರ್ತಾರೆ. ಹಾಗೆ ನಮ್ಮಲ್ಲಿ ನಾವು ಮನೆಯಲ್ಲಿ ತುಳಸಿ ಕಟ್ಟೆ ಮೇಲೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಬೋದು, ಮನೆಯಲ್ಲಿರುವಂಥ ದೇವರ ಒಂದು ಚಿತ್ರಪಟನ ವಿಗ್ರಹದ ಮುಂದೆ ಪ್ರಾರ್ಥನೆ ಮಾಡ್ಬೋದು, ಅಥವಾ ಸೂರ್ಯ ದೇವರನ್ನು ನೋಡಿಕೊಂಡು ಪ್ರಾರ್ಥನೆ ಮಾಡ್ಬೋದು, ಚಂದ್ರೋದಯ ಚಂದ್ರನ ನೋಡಿಕೊಂಡು ಪ್ರಾರ್ಥನೆ ಮಾಡ್ಬೋದು, ಅರಳಿ ಮರವನ್ನು ಅಲ್ಲಿ ಪ್ರಾರ್ಥನೆ ಮಾಡ್ಬೋದು, ಅಥವಾ ಅಶ್ವತ್ಥ ಮರ, ಅರಳಿ ಮರಳ, ಬಿಲ್ಲುಪತ್ರೆ ಮರ. ಹಾಗಾಗಿ ಭಾಳಷ್ಟು ನಾವು ವೃಕ್ಷಗಳನ್ನು, ಗಿಡಗಳನ್ನು, ಮರಗಳನ್ನು, ತುಳಸಿಗಳನ್ನು, ಇವುಗಳನ್ನು ಒಂದು ಪವಿತ್ರವಾಗಿ ಸಂಕೇತವಾಗಿ ಅಲ್ಲಿ ತೋರಿಸಿ ಆ ಪವಿತ್ರತೆಯನ್ನು ಮನೆಯಲ್ಲಿ ತಂದುಕೊಂಡು, ಈಗ ಹೇಳಿದಂಥ ಈ ರಾಶಿ ಫಲಗಳಿಂದ ಯಾವಾಗಲೂ ದೋಷಗಳು ಹೇಳ್ಬಿಟ್ಟರು, ಅಥವಾ ಯಾರಿಗೆ ಜೀವನದಲ್ಲಿ ಪದೇ ಪದೇ ಇಂಥ ಸೋಲುಗಳಾಗ್ತಾ ಇರೋಂಥದ್ದು, ಪದೇ ಪದೇ ಒತ್ತಡಗಳಾಗ್ತವೆ, ಪದೇ ಪದೇ ಕಷ್ಟ ನಷ್ಟಗಳು ಬರುತ್ತಾ ಇಂಥವ್ರು ಸಹ ಭಕ್ತಿ ಮಾರ್ಗದ ಕಡೆಗೆ ನಿಮ್ಮನ್ನು ಸ್ವಲ್ಪ ಅದು ಇಟ್ಟುಕೊಂಡು ನೋಡಿ. ಅಥವಾ ಒಂದು ನಿಮಗೆ ನಿಮಗೆ ಒಂದು ವ್ರತವನ್ನು ನೀವನ್ನು ಪಾಲನೆ ಮಾಡಿಕೊಳ್ಳಿ, ನೀವೇ ನಿಮಗೆ ಒಂದು ಕಟ್ಟುಪಾಡನ್ನು ಹಾಕ್ಕೊಳ್ಳಿ. ಅದು ಬೇರೆಯವರು ಹೇಳಿದಕ್ಕೆ ಒತ್ತಾಯಪೂರ್ವಕವಾಗಿ ಹಾಕಿದ ಕಟ್ಟುಪಾಡುಗಳು ಯಾವಾಗಲೂ ಒಳ್ಳೆಯದಲ್ಲ. ಒಂದು ವ್ರತ ನಿಯಮವನ್ನು ಅಥವಾ ಉಪವಾಸ ನಿಯಮವನ್ನು ಅಥವಾ ಅಂಥ ವಾರಗಳಿಗೆ ನಿಮಗೆ ಯಾವ ದೋಷಗಳು ಹೇಳಲ್ಪಡ್ತೀವೋ ಅಂಥ ವಾರಗಳಲ್ಲಿ, ಉದಾಹರಣೆಗೆ ಶನಿ ದೋಷ ಇದ್ದವರು ಶನಿವಾರದಂದು ಎಲ್ಲ ನಿಷಿದ್ಧ ಆಹಾರಗಳನ್ನು ಬಿಡುವಂಥದ್ದು, ಶುದ್ಧ ಒಂದು ಸಾತ್ವಿಕ ಆಹಾರವನ್ನು ಸೇರಿದಂಥದ್ದು, ಮಾಂಸ ಮದ್ಯಾದಿಗಳನ್ನು ಬಿಡುವಂಥದ್ದು ಶನಿವಾರದಂದು, ಕೆಲವರು ಸಾಧ್ಯ ಇದ್ದರೆ ಆ ದಿನ ಫಲಾಹಾರ ಉಪವಾಸಗಳನ್ನು ಅಥವಾ ಒಪ್ಪತ್ತು ಊಟ ಮಾಡುವಂಥದ್ದು, ಹಿಂದಿನಿಂದಲೂ ಒಂದು ಜಾತಿಯಲ್ಲಿತ್ತು ಶನಿವಾರ ಒಪ್ಪತ್ತು ಊಟ ಮಾಡಿ ಮಾಡುವಂಥ ವ್ರತಗಳು. ಜೊತೆಗೆ ಅರಳಿ ಮರ ಪ್ರದಕ್ಷಿಣೆ ಇದೆ ಶನಿ ದೋಷಕ್ಕೆ, ರಾಹು ದೋಷಕ್ಕೆ
ನೀವು ಮಂಗಳವಾರದಂದು ದೇವಾಲಯ ಸಂದರ್ಶನ ಮಾಡೋದು ಅಥವಾ ಇನ್ನಿತರ ಉಪವಾಸಾದಿಗಳನ್ನು ಅಥವಾ ನಾಗರ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಭಕ್ತಿ ಮಾಡುವಂಥದ್ದು ಇವೆಲ್ಲ ಇರುತ್ತೆ. ಇನ್ನು ಯಾರಿಗೆ ಮಂಗಳ ದೋಷ ಇರೋರು ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ, ಗಣೇಶನ ಭಕ್ತಿ, ದೇವಿ ಭಕ್ತಿ ಮಾಡುವಂಥದ್ದು, ಮಂಗಳವಾರ ಉಪವಾಸ ವ್ರತ ಮಾಡುವಂಥದ್ದು ಇವೆಲ್ಲ ಮಾಡಲಿಕ್ಕೆ ಆಗುತ್ತೆ. ಹಾಗಾಗಿ ನೀವು ಸಣ್ಣ ಸಣ್ಣ ಉಪಾಯಗಳಿಂದ ಖಂಡಿತ ಈ ದೋಷಗಳಿಂದ ಆಚೆ ಬರಲಿಕ್ಕೆ ಆಗುತ್ತೆ. ರಾಶಿಯ ಫಲವನ್ನು ಯಾರು ಅಂಜಿ ಕೂತ್ಕೋಬೇಡಿ. ಅಥವಾ ರಾಶಿಯ ಫಲದಲ್ಲಿ ನಮಗೆ ಹೇಳಿದವರು ತುಂಬ ಯೋಗ ಬಂತು, ತುಂಬ ಅತ್ಯುತ್ತಮ ಧನ ಬಂತು, ಅದರಲ್ಲಿ ನಮಗೆ ಇದ್ದಿದ್ದೆಲ್ಲ ಕಳ್ಕೊಂಡಿತ್ತು, ಖಂಡಿತ ಹಾಗೆ ಆಗೋದಿಲ್ಲ, ಆಗೋದು ಬೇಡ. ನೀವು ಖಂಡಿತ ಈ ಶ್ರದ್ಧೆ ಭಕ್ತಿಯನ್ನು ಮಾಡಿದಾಗ ಆವಾಗ ರಾಶಿಯ ಫಲದ ನಿಖರತೆ ಬರುತ್ತೆ. ಇನ್ನು ಮುಂದೆ ನಾನು ಅದಕ್ಕಾಗಿ ಕೆಲವೊಬ್ಬರ ಒಂದು ಸಂದೇಹ ನಿವಾರಣೆಗಾಗಿ ನಕ್ಷತ್ರ ಫಲವನ್ನು 108 ಕನಿಷ್ಠ ಪಕ್ಷ ಆ 12 ರಾಶಿಗಳಿಗೆ 9 ವಿಭಾಗ ಮಾಡಿ 108 ನಕ್ಷತ್ರ ಪಡೆದುಕೊಳ್ತೇವೆ. ಆ 108 ನಕ್ಷತ್ರ ಪದಗಳ ಒಂದು ಭವಿಷ್ಯನ ಶೀಘ್ರದಲ್ಲೇ ಅದನ್ನು ಒಂದು ಪ್ರಕಟಣೆ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಿಮ್ಮೆಲ್ಲರ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಅಲ್ಲದೆ ಈ ರಾಶಿ ವಿಭಾಗದ ಒಂದು ಜನರಿಗೆ ಕನ್ಫ್ಯೂಷನ್, ಗೊಂದಲದ ನಿವಾರಣೆಗಾಗಿ ಈ ವಿಡಿಯೋದು ಹಾಕಿ ಹೊರತು ಇದು ಇದರ ಬಗ್ಗೆ ಯಾರ ಮೇಲೂ ಪೂರ್ವಾಗ್ರಹವಿಲ್ಲ ಅಥವಾ ಯಾರು ಇದನ್ನು ಒಂದು ಅನ್ಯಥಾ ಭಾವಿಸಬೇಡಿ. ಜ್ಯೋತಿಷ್ ಶಾಸ್ತ್ರವದ ಅದಕ್ಕೆ ಅದರದೇ ಆದ ಒಂದು ಘನತೆ ಇದೆ, ಅದರದೇ ಆದ ಮರ್ಯಾದೆ ಇದೆ. ಅದನ್ನು ಶಾಸ್ತ್ರವನ್ನು ಅಧ್ಯಯನ ಮಾಡಿ ಅಥವಾ ಶಾಸ್ತ್ರಕ್ಕೆ ಅನುಗುಣವಾಗಿ ಹೇಳಿದಾಗ ಖಂಡಿತ ಅದರಲ್ಲಿ ಫಲ ನಿಮಗೆ ಒಳ್ಳೆಯದೇ ಆಗುತ್ತೆ. ಎಲ್ಲರಿಗೂ ಸನ್ಮಂಗಳವಾಗಲಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸದ್ಮಂಗಳಾನಿ ಭವಂತು.